नमस्ते स्तु महामाये श्रीपीठे सुरपूजिते शंखचक्रगदाहस्ते महालक्ष्मी नमोस्तु ते Thank you.
ನಿನ್ ಹೆಸರೇನು ಹೇಳು? ಪರವಾಗಿಲ್ಲ ರಾಜು. ರಾಜು ತುಂಬಾ ಮುದ್ದಾಗಿದೆ. ಯಾವ್ರಿಗೆ ಹೋಗ್ತಾ ಇದೀಯಾ? ವಿಜಯಪುರ. ವಿಜಯಪುರಕ? ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ರಾಜು ನೀನೊಬ್ನೇ ಹೋಗ್ತಾ ಇದೀಯಾ? ಅಯ್ಯೋ ಪೆದ್ದಪ್ಪ, ನಾನು ಆಂಟಿ ಇಬ್ರು ಹೋಗ್ತಾ ಇದ್ದೀವಿ. ಅವರು ನಿಮ್ಮ ಆಂಟಿನಾ? ಓಹೋ. ನೋಡ್ರಾಜು, ಇವತ್ತಿನಿಂದ ನಾವಿಬ್ರು ಸ್ನೇಹಿತರು. ಇನ್ಮೇಲೆ ನೀನು ನನ್ನ ಅಂಕಲ್ ಅಂತ ಕೂಗ್ಬೇಕು. ಯಾಕ್ರಾಜು ನನ್ ಮೇಲೆ ಕೋಪನ? ಚಾಕ್ಲೇಟ್ ಕೊಡಿಸ್ತೀನಿ ಸಿಂತಿಯಾ. ನನಗೆ ಸೇರಲ್ಲ ಅಂತ ಹೇಳೋ? ಸೇರಲ್ಲ ಅಂಕಲ್. ನಿನ್ ಕೈಲಿ ಹರಡ್ತಾ ಇದ್ನಲ್ಲ ಅವನು. ರಾಜು ರಾಜು, ನಂದು ಇದೇ ಕಂಪಾರ್ಟ್ಮೆಂಟ್. ದಾರಿ ಉದ್ದಕ್ಕೂ ಮಾತಾಡ್ತಾ ಹಾಯಾಗಿ ಟ್ರಾವೆಲ್ ಮಾಡ್ಬೋದು. ಟಿಕೆಟ್ ಪ್ಲೀಸ್. ಸರ್. ಏನಮ್ಮ? ನನಗೆ ಬೇರೆ ಎಲ್ಲಾದ್ರೂ ಜಾಗ ಇದ್ರೆ ಕೊಡ್ತೀರಾ? ಇಲ್ಲಲ್ಲಮ್ಮ, ಎಲ್ಲ ಫುಲ್ ಆಗ್ಬಿಟ್ಟಿದೆ. ಯಾಕೆ ಅಲ್ಲೇ ತೊಂದರೆ ಏನು? ಏನಿಲ್ಲ. If you have no objection, light up, sir. ಸ್ವಲ್ಪ ಓದ್ಬೇಕು, ಆಮೇಲೆ ನಾನೇ ಆಫ್ ಮಾಡ್ತೀನಿ. ಓಕೆ. ಡೋರ್ನ ಲಾಕ್ ಮಾಡಬೇಡಿ. ಇಲ್ಲ, ಸುಮ್ಮನೆ ಮುಂದೆ ತೆರೆದ ಅಷ್ಟೇ. ನಿಮಗೆ ರಿಸರ್ವ್ ಆಯ್ತಾ? ಸರಿ. Thank you.
ಕೊಲೆಗಾರ ಯಾರೋ ಅನ್ನೋ ನೆನಪು ನಿಮಗ್ ಚೆನ್ನಾಗಿದೆ ತಾನೆ? ಇದೆ ಸರ್. ಎದುರಿಗೆ ಬಂದ್ರೆ ಗುರ್ತು ಹಿಡಿತೀರಾ? ಹಿಡಿದೆ ಏನು, ನನ್ನ ಕಣ್ಣಲ್ಲಿ ಅವನ ರೂಪ ಸ್ಥಿರವಾಗಿ ನಿಂತು ಬಿಟ್ಟಿದೆ. ಕಣ್ಣು ಮುಚ್ಚಲಿ ಕಣ್ ಬಿಡಲಿ, ಅವನೇ ಎದುರು ನಿಂತಿರೋ ಹಾಗಿದೆ. ಸಾವಿರ ಜನರ ಮಧ್ಯೆ ಇರಲಿ, ನಾನು ಅವನ ಸುಲಭವಾಗಿ ಕಂಡು ಹಿಡಿ ಬಂದೆ. ವೆರಿ ಗುಡ್. ನಮ್ಮ ಮುಂದಿನ ಇನ್ವೆಸ್ಟಿಗೇಷನ್ಗೆ ನಿಮ್ಮಿಂದ ಸಹಾಯ ಆಗ್ಲೇಬೇಕು. ಈಗ ನೀವೆಲ್ಲಿ ಹೋಗ್ಬೇಕು? ನಂದಿನಿ ಎಸ್ಟೇಟ್. ನಂದಿನಿ ಎಸ್ಟೇಟ್ಗಾ? ಹಾಗಾದ್ರೆ ಮನೋಹರ್ ನಿಮ್ಗೆ ನೆಂಟ್ರೇನು? ಇಲ್ಲ ಸರ್, ಮಕ್ಕಳು ಪಾಠ ಹೇಳೋಕೆ ಒಬ್ಬ ವಿದ್ಯಾವಂತೆ ಲೇಡಿ ಟೀಚರ್ ಬೇಕು ಅಂತ ಪೇಪರ್ನಲ್ಲಿ ಅಡ್ವರ್ಟೈಸ್ ಮಾಡಿದ್ರು, ನಾನು ಅಪ್ಲಿಕೇಶನ್ ಹಾಕಿದ್ದೆ. ತುಂಬಾ ಸಂತೋಷ. ನಾನು ಮನೋಹರ್ ಬಾಲ್ಯ ಸ್ನೇಹಿತರು, ಆತ ಒಳ್ಳೆ ಮನುಷ್ಯ. ಅವಶ್ಯಕತೆ ಬಿದ್ದಾಗ ನಾನೇ ಬಂದು ನಿಮ್ಮನ್ನು ನೋಡ್ತೇನೆ. ಈಗ ನೀವು ಎಸ್ಟೇಟ್ ಹೋಗ್ತಿರೋ ಇಲ್ಲ? ಸ್ಟೇಷನ್ಗೆ ಮ್ಯಾನೇಜರ್ ಬಂದಿರ್ತಾರೆ ಅಂತ ಕಾಗದ ಬಂದಿತ್ತು. ಐ ಸಿ. ಏನೋ, ಎಲ್ಲೂ ಇಲ್ಲ. ಸರಿಯಾಗಿ ನೋಡಿದ್ಯಾನೋ ಪಾಪಿ, ಯಾವ್ದಾದ್ರು ಕಂಪಾರ್ಟ್ಮೆಂಟ್ ನಲ್ಲಿ ತೂಗಿಡಿಸ್ತಾ ಇರಬಹುದು. ನೋಡ್ತೇನೆ. ಏನ್ ಸ್ವಾಮಿ ಹಾಗ ಹೋಗ್ತಾ ಇದ್ದೀನಿ? ನನ್ನ ಸೊಸೆ ಇದ್ರಲ್ಲೇ ಬರ್ತೀನಿ ಅಂದ್ರೆ ಹುಡುಕ್ತಾ ಇದ್ದೀನಿ. ಎಲ್ಲಿ ಹೋಗ್ತಾಳೆ? ನಟ್ ಇಲ್ಲಿಗೆ ಬರ್ಬೇಕು. ಅದಿರ್ಲಿ, ನಾನ್ ಹೇಳಿದ ವಿಷಯ ಏನ್ ಮಾಡಿದ್ರಿ? ಅದ್ಯಾವ ಸ್ವಾಮಿ ವಿಷಯ? ಅದೇ ನನ್ನ ಹೆಣ್ಮಗಳ ವಿಷಯ. ಹೊರಗಳ ವಿಷಯನ? ಆ ವಿಚಾರ ಹುಡುಕೊಡ್ತೀನಿ. ರೈ ಮಾಧವಯ್ಯ. ಓ, ನಮಸ್ಕಾರ ಸ್ವಾಮಿ. ಇವರು ನಂದಿನಿ ಎಸ್ಟೇಟ್ ಮ್ಯಾನೇಜರು ಮಾಧವಯ್ಯ. ನಮಸ್ಕಾರ. ಇವ್ರು ನಿಮ್ಮ ಎಸ್ಟೇಟ್ ಮೇಡಮ್. ಲಾ ಚನ್ನಿರ, ಬಾರೋ ಬಾರೋ ಬಾಮ್ಮ. ಸ್ವಾಮಿ, ಯಾಕ್ರಿ ಹಾಗೆ ನೋಡ್ತಿದ್ರಿ? ಹೊಸಬರ್ ನೋಡ್ದಾಗೆ. ತಮ್ಮ ಗೋತ್ರ ಯಾವುದು? ರೈ ಮಾಧವಯ್ಯ, ಈ ಪ್ರಶ್ನೆ ನೀವು ನನಗೆ 14ನೇ ಸಲ ಹಾಕ್ತಿರೋದು. ನಿಮ್ಗೆ ಎಷ್ಟು ಸಲ ಹೇಳಿಲ್ಲ ನನಗೆ ಮದುವೆ ಆಗಿದೆ, ಇಬ್ರು ಮಕ್ಕಳಿದ್ದಾರೆ ಅಂತ? ತಪ್ಪಾಯ್ತು ಸ್ವಾಮಿ, ತಪ್ಪಾಯ್ತು. ಶಾಂತಂ ಪಾಪಂ, ಶಾಂತಂ ಪಾಪಂ. ಏನ್ ತಾಯಿ, ಈ ಮಗು ನಮ್ಮ ಅಕ್ಕನ ಮಗ ರಾಜು. ಓ, ಏನ್ ಅಮ್ಮನಿಗಿಂತ ಹೆಚ್ಚಾಗಿ ನಿನ್ನೆ ಹೊಂದ್ಕೊಂಡ್ರೋ ಆಗಿದೆಯಲ್ಲ. ಇವನ್ ಒಂದ್ ವರ್ಷದ ಮಗು ಆಗಿದ್ದಾಗ ನಮ್ಮ ಅಕ್ಕ ಭಾವ ಇಬ್ರು ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ರು. ಅಯ್ಯೋ ಪಾಪ, ಈ ಚಿಕ್ಕ ವಯಸ್ಸಿಗೆ ಈ ತಬ್ಲಿ ಮಗುವಿನ ಹೊಣೆ ನಿನ್ ಕುತ್ತಿಗೆ ಬಿತ್ತೆ ತಾಯಿ. ಈ ಜಗತ್ನಲ್ಲಿ ಒಬ್ಬೊಬ್ಬರಿಗೂ ಒಂದೊಂದ್ ತರ ಕಷ್ಟ. ಅಂದ ಹಾಗೆ ಏನಮ್ಮ, ನಿನಗ್ ಮದ್ವೆ ಆಗದಿರೋ ಅಣ್ಣತಮ್ಮಂದ್ರು ಯಾರಾದ್ರೂ ಇದ್ರೆ ಇವ್ರಿಗೆ ಕುಲ, ಗೋತ್ರ, ವಯಸ್ಸು, ಸಂಪಾದನೆ ಎಲ್ಲ ಹೇಳಿ ಇವ್ರು ಡೈರಿಲಿ ಗುರ್ತಾಕೋತಾರೆ. ಬಾಯ್ ಮುಚ್ಕೊಂಡು ಕಾರ್ ಬಿಡೋಲ್ಲ ತಲಾರಟೆ. ಇಳಿಯಮ್ಮ ಬಾಮ್ಮ. ತುಂಬ ದೊಡ್ಡ ಮನೆ ಅಲ್ವೇನಮ್ಮ, ಅವ್ರು ಪೂರ್ವೀಕರು ಕಟ್ಟಿರೋದು. ಸುತ್ತಮುತ್ತ ಇರೋ ಎಸ್ಟೇಟ್ ನಲ್ಲಿ ಇಂಥ ದೊಡ್ಡ ಮನೆ ಯಾರಿಗೂ ಇಲ್ಲ. ಹೌದು, ಕುರುಕ್ಷೇತ್ರ. ಹಾಗಂದ್ರೆ ಏಟು ಕಾಣಿಸ್ತಿಲ್ವೆ ತಾಯಿ? ಚಿಕ್ಕ ಯಜಮಾನ್ತಿ, ನಮ್ಮ ರಾಯರ ಏಕಮಾತ್ರ ಪುತ್ರಿ, ಹೆಸರು ಶೋಭಾದೇವಿ ಅಂತ. ರುದ್ರ ಕಾಳಿ ಅವತಾರ ತಾಳ್ಬಿಟ್ಟಿದ್ದಾಳೆ. ಇನ್ನು ಅವಳನ್ನ ಸಮಾಧಾನ ಮಾಡೋಕೆ ಅವರ ಅಪ್ಪನೇ ಬರ್ಬೇಕು. ಮಹಾಹಠ, ಮಹಾಹಠ ತಾಯಿ. ಅದಕ್ಕೆ ಕರಮ್ಮ, ಈ ಮನೆ ಯಾರು ಬಂದ್ರು ನಾಲ್ಕು ದಿನ ಸರಿಯಾಗಿ ಉಳಿಯಲ್ಲ, ಹೊರಟೋಗ್ತಾರೆ. ಏಯ್, ನಿಂಗ್ಯಾಕೋದಿಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡಲ್ಲ. ಇವನು ಅಷ್ಟೇ ಕಣಮ್ಮ, ಶುದ್ಧ ತಲವರ್ತೆ. ಅದು ಅಂಥ ಮಗು ಅಲ್ಲಮ್ಮ, ಇಂಥವ್ರ ಮಾತನ್ನೆಲ್ಲ ಮನಸ್ಸು ಕಚ್ಕೋಬೇಡ. ಇದನ್ನು ನೀನ್ ಮನಸ್ಸು ಕಚ್ಕೋಬೇಡಮ್ಮ. ಶೋಭಾ, ನೀನ್ ಒಳ್ಳೆ ಹುಡುಗಿ ತಾನೆ? ಒಳ್ಳೆ ಮಕ್ಕಳು ಹೀಗೆಲ್ಲ ಗಲಾಟಿ ಮಾಡ್ತಾರಾ? ಒಳ್ಳೆ ಸುಳ್ಳು, ನಮ್ ಶೋಭಾ ಜಾಣೆ.
ನಾನೇ ನಿನ್ ಶೋಭ ಅಲ್ಲ, ನನ್ ಡ್ಯಾಡಿ ಶೋಭ, ನನ್ ಮಮ್ಮಿ ಶೋಭ. ನಿಮ್ ಡ್ಯಾಡಿನೇ ನನ್ನ ಇಲ್ಲಿ ಕರ್ಸಿದ್ದು ಶೋಭನ್ ನೋಡ್ಕೋ ಅಂತ. ನೀನೇನು ನಂಗ್ ಬೇಡ, ನಂಗ್ ಡ್ಯಾಡಿ ಬೇಕು. ನಾನ್ ಹೇಳ್ದ ಕೇಳಿದ್ರೆ ಈಗ್ಲೇ ಡ್ಯಾಡಿನ್ ಕರ್ಕೊಂಡ್ ಬರ್ತೀನಿ. ಹತ್ರ ಬರ್ಬೇಡ, ದೂರ ಹೋಗು. ನಮ್ ಶೋಭಾ ಜಾಣ್ ಮರಿ ಅಲ್ಲ, ಹತ್ರ ಬರ್ಬೇಡ, ಹೊರ್ದು ಬಿಡ್ತೀನಿ. ಅಮ್ಮ ಆಂಟಿ, ಶೋಭಾ ಚೆನ್ನಾಗಿದ್ದಾರೆ. ಮತ್ತೆ ಡ್ಯಾಡಿ ಹೇಳುತ್ತೆ ಮಮ್ಮಿ ದೇವ್ರ ಹತ್ರಕ್ಕೆ ಹೋಗಿದ್ದಾಳೆ ನೋಡಕ್ಕೆ ಆಗಲ್ವಂತೆ. ನೋಡ್ದೆ ಏ ಕಳ್ಳಿ, ಸುಳ್ಳೇಳ್ತೀಯಾ? ಇಲ್ಲಮ್ಮ. ನೋಡು, ನೀನು ಈ ಹಠಮಾರಿತನ ಎಲ್ಲ ಬಿಟ್ಟು ಜಾಣ್ ಮರಿಯಾಗಿ ನನ್ನಷ್ಟೇ ದೊಡ್ಡವಳಾಗ್ತೀಯ ನೋಡು, ಆಗ ನಿಮ್ಮ ಮಮ್ಮಿ ಸುಲಭ ನೋಡ್ಬೋದು. ಆಗ ನನ್ನ ಮಮ್ಮಿನ ಇಲ್ಲಿಗೆ ಕರ್ಕೊಂಬಂದು ನನ್ನ ಜೊತೆಲೇ ಇಟ್ಕೊಡ್ತೀನಿ. ಇವಾಗ ನೋಡು ನೀ ಜಾಣ್ ಮರಿ. ಆಂಟಿ ಬಾ ಚಿನ್ನ. ಯಾರು ಇವನು? ನಿನ್ ಜೊತೆ ಆಟಾಡೋಕೆ ನಿಂಗೊಬ್ಬ ಹೊಸ ಫ್ರೆಂಡು. ನನ್ ಫ್ರೆಂಡು? ಹ್ಮ್. ಒಟ್ಟಿ ಸಾರ್ನೆ
ಶಿಕಾರಿಗೆ ಹೋಗಿದ್ದೆ. ಶಿಕಾರಿಗೆ ರಾಯರೇ, ನೀವ್ ಇಲ್ಲಿಲ್ಲ ಅಂದ್ರೆ ಶೋಭಮ್ಮನ್ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ರಾಯರೇ. ಹಠ ಅಂದ್ರೆ ಹಠ. ಆಯ್ತು ಆಯ್ತು, ನೋಡಿದೆ ದೊಡ್ಡವ್ರ ಹಾಗೆಲ್ಲ ಏಕ್ ಪಚ್ಚಿನಲ್ಲಿ ಮಾತಾಡ್ತಾರದು ಮರ್ಯಾದೆ. ತಿರುಗಿ ಅವನು ಅಂತ ಇದೆಯಲ್ಲ, ಅವರು ಅವರು ಮರ್ಯಾದೆಯಿಂದ ಮಾತಾಡ್ತಾರೆ. ಗೊತ್ತೇನು ಅಲ್ಲಿ ಯಾರೀ ಮಗು? ನನ್ನ ಫ್ರೆಂಡ್ ರಾಜು ಡ್ಯಾಡಿ. ಬರೇ ಇಲ್ಲಿ ರಾಜು. ನಮ್ ಗಾಡಿ ನಡ್ದ. ನಿನ್ ಡ್ಯಾಡಿನ ಪರಿಚಯ ಮಾಡ್ಕೊಡ್ತಾ ಇದೀಯ ಅವನಿಗೆ? ಅದೇ ರಾಯ್ರೆ, ಮಗು ನೋಡ್ಕೊಳಕ್ಕೆ ಪಾಠ ಹೇಳ್ಕೊಡೋಕೆ ಅಂತ ನೀವೇ ಬರೋಕ್ ಹೇಳಿ ಕಾಗದ ಬರ್ಸಿದ್ರಲ್ಲ. ಆಕೆ ಅಕ್ಕನ ಮಗುವಂತೆ ಇತ್ತು. ರಾಯ್ರೆ, ಆಕೆ ಬಂದ ತಕ್ಷಣ ಶೋಭಮ್ಮನ್ನ ಹ್ಯಾಗ ಒತ್ತರಿಸ್ಕೊಂಡು ದಾರಿಗೆ ತಂದು ಬಿಟ್ರಿ ಅಂತೀರಿ? ಆಶ್ಚರ್ಯ. ಅಂತೂ ಮೆಚ್ಚಿಕೋಬೇಕಾದಂತ ಗುಣ ಆಕೆದು. ಅಷ್ಟೇ ನಮಗ್ ಬೇಕಾಗಿರೋದು, ಮುಖ್ಯ ಆಕೆ ಗುಣ ಚೆನ್ನಾಗಿರ್ಬೇಕಷ್ಟೇ. ಅಯ್ಯೋ, ಬಂಗಾರದಂತ ಗುಣ ರಾಯ್ರೆ. ಹೌದು ಶೋಭಾ, ಎಷ್ಟು ಒಳ್ಳೆ ಹುಡುಗಿ ಆಗ್ಬಿಟ್ಲು. ಸೀತಮ್ಮ, ಯಜಮಾನ್ ನಿನ್ನ ನೋಡ್ಬೇಕಂತಮ್ಮ. ನಿನ್ನ ವಿಷಯನೆಲ್ಲ ನಾನು ಅವ್ರಿಗೆ ಹೇಳಿದ್ದೀನಮ್ಮ. ಯಜಮಾನ್ರು ಆಫೀಸ್ ರೂಮ್ ನಲ್ಲಿದ್ದಾರೆ ನೋಡೋದಮ್ಮ. ಒಳಗಿದ್ದಾರೆ, ಹೋಗಿಮ್ಮ. ಏನಾಯ್ತು, ಯಾಕೆ ಹೀಗೆ ಎದ್ರುಕೋತಾ ಇದ್ದೀಯ? ಈ ಸ್ಥಳಕ್ಕೆ ಬರ್ತೀನಿ ಅಂತ ಖಂಡಿತ ನನಗೆ ಗೊತ್ತಿರಲಿಲ್ಲ. ನೀನೇ ಇಲ್ಲಿಗೆ ಬರ್ತೀಯ ಅಂತ ನನಗೂ ಗೊತ್ತಿರಲಿಲ್ಲ. ನಿಮ್ದೇ ಈ ಮನೆ ಅಂತ ತಿಳಿದಿದ್ರೆ ಒಂದು ಕ್ಷಣ ಇಲ್ಲಿ ಇರ್ತಿರ್ಲಿಲ್ಲ. ನೀವು ಬರೋದ್ರೊಳಗೆ ನಿಮ್ ಕಣ್ಣಿಗೆ ಬಿಡದೆ ದೂರ ಹೊರಟೋಗ್ತಿದ್ದೆ. ಇಲ್ಲೇನ್ ತೊಂದರೆ ಆಗಿದೆ ನಿನಗೆ? ತೊಂದ್ರೆನಾ? ವಿವೇಕ ಇರೋರು ಯಾರೂ ಒಬ್ಬ ಕೊಲೆಗಾರನ ಆಶ್ರಯದಲ್ಲಿ ಇರೋಕೆ ಇಷ್ಟಪಡೋಲ್ಲ. ನಮ್ ಇಷ್ಟದಂತೆನೆ ಎಲ್ಲ ನಡೆಯುತ್ತೆ ಅಂತ ತಿಳ್ಕೊಳ್ಳೋರು ಯಾವತ್ತೂ ವಿವೇಕಿಗಳಲ್ಲ. ಒಬ್ಬ ಕೊಲೆಗಾರನಿಂದ ಪಾಠ ಕಲಿಬೇಕಾದ ಅವಶ್ಯಕತೆ ನನಗಿಲ್ಲ. ನಿನ್ನ ಕಲಿಸಬೇಕಾದ ಅಗತ್ಯ ನನಗೂ ಇಲ್ಲ. ಸಂದರ್ಭ ಎಂಥ ಅವ್ರಿಗೂ ಪಾಠ ಕಲಿಸುತ್ತೆ. ಪಾಠ ಕಲಿಸೋದು ಸಂದರ್ಭ ಅಲ್ಲ, ಕಾನೂನು. ವಿಧಿಗಿಂತ ಶಕ್ತಿ ಇದೆಯಾ ನಿನ್ನ ಕಾನೂನಿಗೆ? ನಮ್ ಬುದ್ಧಿ ನಮ್ ಕೈನಲ್ಲಿ ಇದ್ರೆ ವಿಧಿ ಏನ್ ಮಾಡುತ್ತೆ? ಕರೆಕ್ಟ್, ನೀನ್ ಹೇಳೋದು ಒಂಥರ ನಿಜಾನೆ. ಆದ್ರೆ
ನಾವು ಯಾರಿಂದ ದೂರ ಇರಬೇಕು ಅಂತ ಬಯಸ್ತೀವೋ ಅಂಥವ್ರನ್ನ ಹೀಗ ಹತ್ರ ತಂದು ಸೇರಿಸುತ್ತಲ್ಲ, ಇದಕ್ಕೇನು ಹೇಳ್ತೀಯೇ? ಇದನ್ನೇ ದೊಡ್ಡವರು ವಿಧಿ ಎನ್ನೋದು. ನೀವೇನೇ ಹೇಳಿದ್ರು ನಾನು ಇಲ್ಲಿರ್ತೀನಿ ಅಂತ ಮಾತಾಡ್ತೀನಿ ಬಿಡಿ. ನೀನ್ ಇಲ್ಲಿರ್ಬೇಕಾದ ಅಗತ್ಯ ಇಲ್ಲ, ದಿಸ್ ಇಸ್ ಆಫೀಸ್ ರೂಮ್. ಯಾಕೆ, ನಿನಗೆ ಬೇಕಾದ ಸೌಕರ್ಯ ಎಲ್ಲ ಇಲ್ಲಿ ಮಾಡ್ಕೊಟ್ಟಿದಾರಲ್ಲ. ಓಹೋ, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಮಾಡಿದ್ದೀಯಾ? ಆ ಪ್ರಯತ್ನ ಮಾತ್ರ ಮಾಡ್ಬೇಡ. ಹೆದರಿಸ್ತೀರೇನು? ಬೇರೆ ದಾರಿನೇ ಇಲ್ದಾಗ ಇನ್ನೇನ್ ಮಾಡೋದು? ಅಸಹಾಯಕಳಾದ ಒಬ್ಬ ಹೆಣ್ಣನ್ನ ಈ ರೀತಿ ಸೆರೆ ಹಾಕೋದ್ರಿಂದ ಖಂಡಿತ ನಿಮ್ಗೆ ಒಳ್ಳೇದಾಗಲ್ಲ. ಯು ಆರ್ ಕರೆಕ್ಟ್, ಹಾಗೆ ಮಾಡೋದ್ರಿಂದ ಯಾರಿಗೂ ಒಳ್ಳೇದಾಗೋದಿಲ್ಲ. ನಿಮ್ಮಂತ ಕಟಿಕರ ಮನೇಲಿ ದುಡ್ದು ಹೊಟ್ಟೆ ಹೊಯ್ಯೋ ಹೀನ ಸ್ಥಿತಿ ನಂಗಿಲ್ಲ. ನಾನು ಇನ್ನೊಂದು ಕ್ಷಣ ಇಲ್ಲಿರಲ್ಲ. ನಿನ್ನ ಹೆಸರು? ನಿನ್ನ ಹೆಸರು? ಸೀತಾ. ಸೀತಾ, ಕಳೆದು ಹೋದ ಘಟನೆ ನೆನೆಸ್ಕೊಂಡು ಒದ್ದಾಡೋದ್ರಲ್ಲಿ ಇನ್ನೂ ಪ್ರಯೋಜನ ಇಲ್ಲ. ನಿನ್ನಷ್ಟಕ್ಕೆ ನೀನು ಬಂದು ಕೆಲಸ ಮಾಡ್ಕೊಂಡು ಹೋಗೋವರೆಗೂ ನನ್ನಿಂದ ನಿನಗೆ ಯಾವ ವಿಧದ ತೊಂದರೆನೂ ಆಗೋದಿಲ್ಲ. ಈ ಮನೆ ಬಿಟ್ಟು ಕದಲೋ ವಿಚಾರ ಮಾತ್ರ ಕನಸಲ್ಲೂ ಮರೆತು ಬಿಡು. ಓಬಯ್ಯ, ನಿನ್ ಜವಾಬ್ದಾರಿ. ಆಗ್ಲಿ ಬಿಡಿ. ಏನವ? ಏನಿಲ್ಲಪ್ಪ. ವ್ಯರ್ಥವಾದ ಪ್ರಯತ್ನ ಪಟ್ಟು ಆಯಾಸ ಮಾಡ್ಕೋಬೇಡ, ಹೋಗಿ ರೆಸ್ಟ್ ತಗೋ. ಮುಖದಲ್ಲಿ ಬೆವರು ಇಳಿತಾ ಇದೆ, ಒರೆಸ್ಕೋ.
ಪುತ್ರ ಬೇಡವೆ ಹಿಂದಮ್ಮ ಅಂತೀನಿ ಇಬ್ರು ಡಬಲ್ ಸರ್ ಏನು ಸರಿ ಎಲ್ಲ ಕ್ಯೂ 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 ಇವತ್ತು ಹೊಸದಾಗಿ ಬಿದ್ದೆ ನಮ್ಮ ನಿಮ್ಮಮ್ಮನ ಮದುವೆ ಆದಾಗಲೇ ಬಿದ್ದೆ ಮತ್ತಿನ್ನೇನು ಒಂದು ಎರಡು ತಲೆಗಳಿಗಾದ್ರೆ ಹೇಳ್ಬೋದು ಏಳು ಹೆಣ್ಣು ತಲೆ ಯಾರು ಹೇಳಿ ಊರ ಮುಂದಿನ ಗರಡು ಗಂಬು ಕೇಳ್ಬೇಕಷ್ಟೇ ಯಾಕೆ ಅವಾಗ್ಲಪ್ಪ ಹೆಣ್ಮಕ್ಳು ಹೆಣ್ಮಕ್ಳು ಸಿಡಿಬಿಡ್ತಾನೆ ಇರ್ತಾನೆ ಇರೋ ಹೆಣ್ಮಕ್ಳಿಗೆಲ್ಲ ಗಂಡು ಹುಡುಕಿ ಮದ್ವೆ ಮಾಡೋಷ್ಟಲ್ಲೇ ಮುಟ್ಟು ಬಂದ್ಬಿಡ್ತಲ್ಲ ಅದಕ್ಕೆ ನಾನ್ ಮದ್ವೆ ಆಗಲ್ಲಪ್ಪ ಕನಕಲಕ್ಷ್ಮಿ ಭಾಗ್ಯಲಕ್ಷ್ಮಿ ಸುಬ್ಬಲಕ್ಷ್ಮಿ ವೆಂಕಟಲಕ್ಷ್ಮಿ ಎಲ್ಲ ಬಂದ್ರೆ ಇಲ್ಲಿ ನಿಮ್ಮಮ್ಮನಿಗೆ ಹೇಳು ನಾನು ಬಂದಿದ್ದೀನಿ ಅಂತ ಯಾಕೆ ನೀವೇ ಕರೆದಿದ್ರೆ ನಿಮ್ ಬಾಯಲ್ಲಿ ಮುತ್ತುದ್ರಿತ್ತೇನು ನಾನು ನುಡಿಗೆ ನೂರು ಸಲ ಸಂತಾನ ಲಕ್ಷ್ಮಿ ಅಂತ ಜಪ ಮಾಡಿನೇ ಮತ್ತೆ ಮನೆ ತುಂಬಾ ಬರೀ ಜಂಪರ್ ಲಂಗಗಳೇ ಓಡಾಡ್ತಾ ಇರು ವಯಸ್ಸಿಗೆ ಬಂದ ಮಕ್ಕಳನ್ನ ಎದುರಿನಲ್ಲಿ ಇಟ್ಕೊಂಡು ಕರಳು ಚೂಟ ಮಾತಾಡ್ಬೇಡಿ ನಾನಾಗಲಿ ನನ್ ಮಕ್ಕಳಾಗಲಿ ನಿಮ್ಮನ್ನ ಯಾಕೆ ಮದ್ವೆ ಮಾಡಲಿಲ್ಲ ಅಂತ ಈ ಜನ್ಮದಲ್ಲಿ ಕೇಳಲ್ಲ ನೀನು ಬಾಯಲ್ಲಿ ಕೇಳೋಲ್ವೇ ಕಣ್ ತುಂಬಾ ತುಂಬಿಕೊಂಡ್ರು ಕ್ವಶನ್ ಮಾರ್ಕ್ ನೋಟನೇ ಸಾಲ್ದೆ ನಮಸ್ಕಾರ ಲಗ್ನ ಪತ್ರಿಕೆಗಳು ಊರವ್ರಿಗೆಲ್ಲ ಮದುವೆ ಆಗುತ್ತೆ ಕಂಕಣದಲ್ಲ ಕುಡು ಬಂದ್ರೆ ನಿಮ್ಮನ್ನೂ ಆಗ ಕೇಳತ್ತೆ ಗಜಲಕ್ಷ್ಮಿ ಒಂದ್ ಲೋಟ ನೀರ್ ತಂದು ಕೊಡ್ತೀಯ ತಂದು ಕೊಡ್ತೀನಿ ಶಾನುಭೋಗ್ ನೀಲ್ಕಂಠ ಎನ್ನುವಂತ ಕಾಗದ ಬಂದಿದೆಯಲ್ಲೇ ಏನ್ ಬರ್ದಿದ್ದಾರೆ ಓದಿ ಅಂದ್ರೆ ಯೋಗ್ಯತೆಗೆ ಏನಂತ ಬರ್ದಿದ್ದಾರೆ ಬರ್ದಿದ್ದಾರೆ ನನ್ನ ತಲೆ ಮೊದಲನೇ ಅವಳಿಗಿಂತ ಮೂರನೇ ಅವಳನ್ನೇ ಅವ್ರ ಮಗ ಮೆಚ್ಕೊಂಡಿದ್ದಾನಂತೆ ಅಭಿಪ್ರಾಯ ತಿಳಿಸಿ ಅಂತ ಬರ್ದಿದ್ದಾನೆ ಅದಕ್ಕೆ ನೀವೇನಂತ ಬರೀತೀರಾ ಇನ್ನೇನು ಬರೀತೀಯ ಮೊದಲನೇವ್ರಿಬ್ರು ಆಗೋವರೆಗೂ ಕಾದು ಬಿದ್ದಿರು ಅಂತ ಬರಿತೀನಿ ನಾ ಬರ್ಲೆ ಸರ್ ಹೋಗಪ್ಪ ಆಯ ಬರಯ ಇಲ್ಲಿ ನಿನ್ ನಕ್ಷತ್ರ ಏನಪ್ಪ ನಂದೆ ಅಶ್ವಿನಿ ನನ್ನ ಹೆಂಡತಿದು ಭರಣಿ ಮಗಂದು ಕೃತಿಕ ಮಕ್ಕಳನ್ನಾಗಲೇ ಕೊಡ್ತೀರ ಬಂದಾರ್ನ ಹೋದಾರ್ನ ನಿಮ್ ನಕ್ಷತ್ರ ಏನು ನಿಮ್ ನಕ್ಷತ್ರ ಏನು ಅಂತ ಕೇಳೋದ್ರಲ್ಲೇ ಆಯ್ತು ಮೊದ್ಲು ನಿಮ್ ನಕ್ಷತ್ರ ಏನು ಅಂತ ಕೇಳ್ತೇನೆ ಬನ್ನಿ ಬೆಲ್ಗೆ ಕಣೆ ಅಷ್ಟಮ ಕಣೆ ಕಷ್ಟವಾಗುತ್ತೆ ಮೆತ್ತಿಗೆ ನನಗೆಲ್ಲ ಗೊತ್ತಿದೆ ಓ ಆಗ್ಲೇ ಕೂತ್ಬಿಟ್ಟಿದ್ದೀರಿ ರಜು ಎಲ್ಲಿ ನಿಮ್ಮ ಆಂಟಿ ಆಮೇಲೆ ಊಟ ಮಾಡ್ನಿ ಅಂದ್ರು ಶೋಭಾ ಹೋಗಮ್ಮ ಕರ್ಕೊಂಬಾಯ್ತೀನಿ ಆಂಟಿ ಆಂಟಿ ಊಟ ಬರ್ಬೇಕಂತ ಗಾಡಿ ಕರಿತಾ ಇದ್ದ ನಿನ್ನ ನೀನ್ ಹೋಗಿ ಊಟ ಮಾಡಮ್ಮ ತಟ್ಟೆ ಮುಂದೆ ಕೂತ್ಕೊಂಡ್ರೆ ತನಗೆ ಆಗುತ್ತೆ ಬಾಸಿತ ಊಟಕ್ಕೆ ತಿಂಡಿಗೆ ಬಲವಂತ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನನಗೆ ನಮ್ಮ ಮನೆಗೆ ಬಂದ ಅತಿಥಿ ಉಪವಾಸ ಇದ್ರೆ ನಮ್ಮ ಗಂಟಲಲ್ಲಿ ಅನ್ನ ಇಳಿಯೋದಿಲ್ಲ ಇದು ನಮ್ಮ ಮನೆತನದ ಪದ್ಧತಿ ಮಧ್ಯಾಹ್ನ ಮಾಡಿದ ಊಟನೆ ಇನ್ನೂ ಅರ್ಗಿಲ್ಲ ಸುಳ್ಳು ಹೇಳೋದಕ್ಕೂ ಅಭ್ಯಾಸ ಇರಬೇಕು ಸೀತಾ ಈ ಮಗು ನನ್ನ ಸರ್ವಸ್ವ ಯಾವ ಕಾರಣದಿಂದಲೂ ಇದರ ಮನಸ್ಸು ವಹಿಸಬಾರದು ನನಗೆ ಬಹಳ ಕಷ್ಟ ಆಗುತ್ತೆ ಬಾ ಪ್ಲೀಸ್ ಸೀತಾ ಏನು ಯೋಚನೆ ಮಾಡ್ತಾ ಕೂತ್ಬಿಟ್ಟೆ ಏನಿಲ್ಲ ಊಟ ಮಾಡು ನಾನು ಏನು ಹೇಳ್ತೀನಿ ಅಂದರೆ ಈ ಚಿಕ್ಕ ಮಕ್ಕಳ ಪಾಠ ಹೇಳ್ಕೊಡೋದಕ್ಕೆ ತಾಯಿ ಹೃದಯ ಇರುವಂಥ ಹೆಣ್ಮಕ್ಳೇ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಅದಕ್ಕೋಸ್ಕರನೇ ಬಂದಿದ್ದೆಷ್ಟೋ ಅಪ್ಲಿಕೇಶನ್ಸ್ನೆಲ್ಲ ರಿಜೆಕ್ಟ್ ಮಾಡಿ ನಿನ್ನನ್ನು ಸೆಲೆಕ್ಟ್ ಮಾಡಿದ್ದು ಥ್ಯಾಂಕ್ಸ್ ನಾಳೆಯಿಂದನೇ ಎಸ್ಟೇಟ್ ಮಕ್ಕಳಿಗೆಲ್ಲ ಪಾಠನ ಪ್ರಾರಂಭ ಮಾಡಬಹುದು ಆಗ್ಬಹುದು
ಹಾಗೆ ಈ ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗು. ಆ ಮಕ್ಕಳ ಜೊತೆಲಿ ಇವರು ಕಲಿ. ಏನಂತೀಯ? ತಾಯಿ ಹೃದಯ ಇರುವಂತವ್ರ ಮುಖ ಹೀಗೆಲ್ಲ ಊದ್ಕೊಂಡಿರಬಾರ್ದು, ನಗನಗ್ತಾ ಇರಬೇಕು. ಉಭಯ ಏನ್ ಬಿಟ್ಟು, ನಾಳೆಯಿಂದ ನೀನೇ ಇವ್ರನ್ನೆಲ್ಲ ಕೋಚ್ನಲ್ಲಿ ಕರ್ಕೊಂಡು ಹೋಗಿ ಸ್ಕೂಲ್ ಮುಗಿಯೋವರೆಗೂ ಅಲ್ಲೇ ಇದ್ದು ಮನೆಗೆ ಕರ್ಕೊಂಬಂದ್ಬಿಡು. ಹ್ಮ್, ಒಂದು ಎರಡು ಬಾಳೆಲೆ ಹರಡು, ಮೂರು ನಾಲ್ಕು ಅನ್ನ ಹಾಕು, ಐದು ಆರು ಬೇಳೆ ಸಾರು, ಏಳು ಎಂಟು ಪಲ್ಯಕ್ಕೆ ದಂಟು, ಒಂಬತ್ತು ಹತ್ತು ಎಲೆ ಮುದಿರೆತ್ತು, ಒಂದರಿಂದ ಹತ್ತು ಹೀಗಿತ್ತು. ಊಟದ ಆಟವು ಮುಗಿದಿತ್ತು. ಡ್ಯಾಡಿ. ಹೋ ಶೋಭಾ, ನಿನ್ ಸ್ಪೆಷಲ್ ಚೇರ್ ಬೇರೆನಾ? ಯಾರು ತಂದಿದ್ದಿ ಚೇರ್ನ? ನಾನೇ ಬುದ್ಧಿ. ಯಾಕೆ ಮಗ ಯಾಕೆ ಕೂತ್ಕೊಳ್ಳಿ ಅಂತ ನಾನೇ ತಂದು ಹಾಕಿದ್ದು. ತಗೊಂಡ ಕಾರ್ನಲ್ಲಿಡು. ಮಕ್ಕಳು ದೇವರಿದ್ದ ಹಾಗೆ ಈಗಿನಿಂದ ಅವರುಗಳಲ್ಲಿ ಭೇದ ಭಾವ ಬೆಳೆಯೋದಕ್ಕೆ ಅವಕಾಶ ಕೊಡಬಾರ್ದು. ತಗೊಂಡೋಗ ಎಲ್ಲಿ ಸ್ವಲ್ಪ ಒತ್ಕೊಳ್ಳಿ ಒತ್ಕೊಳ್ಳಿ. ಹಾಂ, ಈಗ ಚೆನ್ನಾಗಿದೆ. ಇಲ್ಲಿ ಎಲ್ಲ ಮಕ್ಕಳು ಹೇಗಿದ್ದಾರೋ ಹಾಗೆ ನನ್ನ ಮಗು. ನನ್ನ ಮಗು ಶೋಭಾನು ಹಾಗೆ ಬೆಳಿಬೇಕು ಅಂತ ನನ್ನ ಆಸೆ. ಅದು ನಮ್ಮ ಎಸ್ಟೇಟ್ ಹೋಗುತ್ತೆ. ಆ ರೋಡ್ ಅದು ರೈಲ್ವೆ ಸ್ಟೇಷನ್ ಹೋಗುತ್ತವ? ನಡೀರಿ ಮನೆಗೆ ಹೋಗೋಣ. ¶¶
ಬುದ್ಧಿ. ನಾಳೆಯಿಂದ ರಾತ್ರಿ ಹೊತ್ತು ನಾಯಿಗಳನ್ನ ಕಟ್ಟಬೇಡಿ, ಹಾಗೆ ತೋಟದ ಕೆಲಸಗಾರರಿಗೂ ಹೇಳ್ಬಿಡು, ನಾಯಿಗಳನ್ನ ಬಿಚ್ಚಿತ್ತ ಹುಷಾರಾಗಿರಿ ಅಂತ. ಆಗ್ಲಿ ಬುದ್ಧಿ. ಸೀತಾ, ಇನ್ಮೇಲೆ ರಾತ್ರಿ ಹೊತ್ತು ಓಬಯ್ಯ ಈ ಮೆಟ್ಲ ಹತ್ರನೇ ಮಲ್ಕೊಂಡಿರ್ತಾನೆ, ನಿನಗೆಲ್ಲಾದ್ರೂ ಇಷ್ಟು ಹೊತ್ತಿನಲ್ಲಿ ಹೋಗ್ಬೇಕು ಅನ್ನೋ ಪ್ರಮೇಯ ಬಂದಾಗ ಅವನ ನಿನ್ ಜೊತೆಲಿರ್ತಾನೆ. ಏನು ಮಲ್ಕೊಂಡಿದ್ರ ಮಾಡು. ಅವ ಹೊರ ಮಲಿಕಳಿ ಮನು. ಹಲೋ ಅಶೋಕ್, ಏನಪ್ಪ ಈಚೀಚೆ ನೀನು ಬಹಳ ಅಪರೂಪ ಆಗ್ಬಿಟ್ಟೆ. ಏನ್ ಮಾಡ್ಲಿ ಹೇಳು, ಆ ಟ್ರೈನ್ ಅಲ್ಲಿ ಮರ್ಡರ್ ಆಯ್ತು ನೋಡು. ಆ ಕೇಸ್ನಲ್ಲಿ ಸಿಕ್ಕಾಕೊಂಡು ನನಗೆ ಸ್ವಲ್ಪ ಪುರ್ಸತೆ ಸಿಗ್ತಾ ಇಲ್ಲ ಕಣೆ. ಏನಾದ್ರೂ ಕ್ಲೂ ಸಿಕ್ತಾ? ಹಾ ಸಿಕ್ಕಿದೆ, ಅದಕ್ಕೋಸ್ಕರನೇ ಇಷ್ಟು ದೂರ ಬರಬೇಕಾಯ್ತು. ಇಷ್ಟು ದೂರ? ಹ್ಮ್. ಆ ಬೈ ದ ಬೈ ಮನು, ನಿಮ್ ಮನೆಗೆ ಹೊಸ್ದಾಗ ಬಂದಿದ್ದಾಳಲ್ಲ ಸೀತಾ, ಆಕೆ ಇದ್ದಾಳಿಯೇ? ಯಾಕೆ? ಆಕೆನ ಐ ವಿಟ್ನೆಸ್. ಆಹಾ, ಆಕೆ ಸ್ವಲ್ಪ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಾಗಿತ್ತು. ಗಡ್ ಗಡ್, ಹಾಗೇನು ವಿಷಯ? ಓ ಹೋ ಹೋ ಹೋ, ಹಾ ಪಾಪ ರಾತ್ರಿ ಎಲ್ಲ ಮೈಯಲ್ಲಿ ಚೆನ್ನಾಗಿರ್ಲಿಲ್ಲ ಆಕೆಗೆ, ಇನ್ನು ಎದ್ದಿದ್ದಾಳೋ ಗೊತ್ತಿಲ್ಲ. ಇಷ್ಟೇವನು ಅಬ್ಜೆಕ್ಷನ್, ಸಾಯಂಕಾಲ 5 ಗಂಟೆಗೆ ನಾನೇ ಆಕೆನ ಕರ್ಕೊಂಡು ಸ್ಟೇಷನ್ ಬರ್ತೇನೆ. ಹಾ ಓಕೆ, ಹಾಗೆ ಮಾಡು. ನಾನಿನ್ ಬರ್ಲಾ? ಯಾಕೆ, ಕಾಫಿ ತಗೊಂಡು ಹೋಗೋದಾಯ್ತಲ್ಲ. ಏನೇ ಮನೋಹರ್, ನಿಮ್ಮನೆ ಊಟ ತಿಂಡಿ ನನಗೆ ಅಪರೂಪಾನೆ. ಅಷ್ಟು ಮಾತ್ರ ಅಭಿಮಾನ ಇಟ್ಕೊಂಡಿದ್ಯಲ್ಲ. ಮತ್ತೆ ಬೇಕಾದಾಗ ಬಂದು ತಿನ್ಕೊಂಡು ಹೋಗ್ತೀನಿ. ಇನ್ಸ್ಪೆಕ್ಟರ್ ನೋಡಕ್ ಬಂದ್ವಿ ಸೀತಾ, ಅವರು ನಿನ್ನೆ ನೋಡಕ್ ಬಂದಿದ್ರು. ಸಾಯಂಕಾಲ 4:30 ರೆಡಿಯಾಗಿರು, ನಾನೇ ನಿನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ. ಓ ಆಗ್ಲೇ ರೆಡಿ? ಆದಷ್ಟು ಬೇಗ ಇನ್ಸ್ಪೆಕ್ಟರ್ ನೋಡ್ಬಿಡ್ಬೇಕು ಅನ್ನೋ ಹತ್ರ ಅಲ್ಲ. ಹೊರಡೋಣ. ನಿನ್ನ ಹತ್ರ ಇಟ್ಕೊಂಡ್ರೆ ಇದನ್ನ
ಮನೋಹರೆ. ಯಾರು ಅಂತ ತಿಳ್ಕೊಂಡಿದ್ಯಮ್ಮ ಅವನನ್ನ? ಇದೇನಮ್ಮ ನೀನ್ ಹೇಳ್ತಾ ಇರೋದು? ಹೋಗಿ ಹೋಗಿ ಅವನನ್ ಕೊಲೆಗಾರ ಅಂತ ಹೇಳ್ತಿದ್ಯ. ಅಯ್ಯೋ, ನಾನು ಏನ್ ಹೇಳಿ ನಿಮಗೆ ಇನ್ಸ್ಪೆಕ್ಟರ್, ಸತ್ಯವಾಗಿ ಹೇಳ್ತಿದ್ದೀನಿ, ನಾನೇ ಕಣ್ಣಾರೆ ಕಂಡೆ. ನಗು ಮುಖ ನೋಡು, ಮೋಸ ಹೋಗ್ಬಿ. ಇವನು ವಿಷಕರ್ಪ, ಕೊಲೆಗಾರಕ. ಇನ್ನೇನು ಪೊಲೀಸ್ ಸ್ಟೇಷನ್ ಹತ್ರ ಬಂತು, ಈಗ ಗಂಟೆ 5:20. ನಿನಗೆ 10 ನಿಮಿಷ ಮಾತ್ರ ಟೈಮ್ ಕೊಟ್ಟಿದ್ದೀನಿ, ಅಷ್ಟಲ್ಲಿ ಬಂದ್ಬಿಡ್ಬೇಕು. ನನಗೆ ಇಷ್ಟ ಬಂದಷ್ಟೊತ್ತು ಬರ್ತೀನಿ, ಬೇಕಾದ್ರೆ ನೀವು ಹೋಗ್ಬೋದು. ನಿನ್ನ ಇಷ್ಟ ಬಂದಾಗ ಬರ್ಬೋದು, ಅದರಲ್ಲೇನು ಅಭ್ಯಂತರ ಇಲ್ಲ. ನಾವು ಮನೆಯಿಂದ ಹೊರಡುವಾಗ ಓಬೈನ್ ಕೈನಲ್ಲಿ ರಿವಾಲ್ವರ್ ಕೊಟ್ಟು ಬಂದಿದ್ದೀನಿ. ಯಾಕೆ ಗೊತ್ತಾ? 6 ಗಂಟೆಗೆ ಸರಿಯಾಗಿ ನೀನು ನಾನು ಇಬ್ರು ಅಲ್ಲಿಲ್ಲದೆ ಹೋದ್ರೆ ಶೂಟ್ ಮಾಡಿಬಿಡು ಅಂತ ಹೇಳಿದ್ದೀನಿ. ಏನ್ನ? ನಿಮ್ಮ ಅಕ್ಕನ ಮಗು ರಾಜುನ. ಸೀತಾ, ಪೊಲೀಸ್ ಸ್ಟೇಷನ್. ಹಲೋ ಮನೋಹ. ಹಲೋ, ಹೌ ಆರ್ ಯು? ಫೈನ್. ಹಲೋ ಸೀತಾ. ನಿಮಗೋಸ್ಕರನೇ ಕಾಯ್ತಿದ್ದೆ. ಕಮ ಆನ್. ಹಲೋ
ಯಾಕಯ್ಯ ಮನೋಹರ್ ಅಲ್ಲೇ ನಿಂತುಕೊಟ್ಟೆ, ನೀನು ಬಾ. ನಿಮ್ಮ ಮಾತುಕತೆ ಎಲ್ಲ ಮುಗಿಸಿ, ಕಾರಲ್ಲಿ ಸ್ವಲ್ಪ ಮೈನರ್ ಟ್ರಬಲ್ ಇದೆ, ನೋಡ್ತಾ ಇರ್ತೀನಿ. ಆಲ್ರೈಟ್. ಸೀತಾ ಯಾಕೆ ನಿಂತ ಇದ್ದೀರಲ್ಲ, ಕೂತ್ಕೊಳ್ಳಿ. ಹೇಗಿದೆ ನಿಮ್ಮ ಆರೋಗ್ಯ? ಏನಂದ್ರಿ? ಚೆನ್ನಾಗಿದೆ ಸರ್. ಒಂದು ಲೋಟ ನೀರು ಬೇಕು. 41 ಸ್ವಲ್ಪ ನೀರು ತಗೊಂಬಾ. ಮನೋಹರ್ ಬೆಳಿಗ್ಗೆ ಹೇಳ್ದ ರಾತ್ರಿಯಿಂದ ನಿಮಗೆ ಮೈ ಚೆನ್ನಾಗಿಲ್ಲ ಅಂತ. ಒಂದೇ ದಿವಸದಲ್ಲಿ ಎಷ್ಟೊಂದು ಡಲ್ ಆಗಿಬಿಟ್ಟಿದ್ದೀರಿ. ಆ ಡಾಕ್ಟರ್ ತೋರಿಸಿದ್ರ? ಇಲ್ಲ. ಅದೇ ತಪ್ಪು. ಆರೋಗ್ಯನ ಯಾವಾಗಲೂ ನೆಗ್ಲೆಕ್ಟ್ ಮಾಡ್ಕೊಡ್ದು. ತಗೊಳ್ಳಿ ಸರ್. ನನಗಿದೇನಾಗ್ಬೇಕಾಗಿತ್ತು ಬೇಗ ಹೇಳಿ. ಹೇಳ್ತೀನಿ ಹೇಳ್ತೀನಿ. 41 ಸ್ವಲ್ಪ ಬಿಸ್ಬಿಸಿ ಕಾಫಿ ತರಿಸು. ಕಾಫಿ ಗಿಫಿ ಏನು ಬೇಡ ಸರ್, ನಾನು ಬೇಗ ಹೋಗ್ಬೇಕು. ಹೋಗುವಿದಂತೆ. ನಿಮ್ಮೊಬ್ಬರನ್ನ ಬಿಟ್ಟು ಮನೋರ್ ಎಲ್ಲಿಗೂ ಹೋಗಲ್ಲ. ಇನ್ಸ್ಪೆಕ್ಟರ್, ನನ್ಗೆ ಯಾಕೋ ತಲೆ ಸುತ್ತಾಗ್ತಿದೆ, ನಾನು ಬೇಗ ಮನೆಗೆ ಹೋಗ್ಬೇಕು. ಎಕ್ಸ್ಕ್ಯೂಸ್ ಮಿ, ಇದ್ರಲ್ಲಿ ಕೆಲವು ಕೇಡಿಗಳ ಫೋಟೋ ಇದೆ, ನೀವು ನೋಡಿದ ಕೊಲೆಗಾರ ಇದರಲ್ಲಿದಾನ ನೋಡಿ. ಇವ್ರು ಯಾರು ಅಲ್ಲ ಸರ್, ನಾನು ಬರ್ತೀನಿ ಸರ್. ಸರಿ ಬಿಡಿ ಬಾಬಾ, ತುಂಬಾ ಸುಸ್ತಾಗಿದ್ದೀರಿ, ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ, ಮತ್ತೆ ಬೇಕಾದಾಗ ಕರ್ಸ್ಕೊತೀನಿ. ಅಶೋಕ್, ಇಷ್ಟು ಬೇಗ ಮುಗಿದಿತ್ತ ಮಾತಾಡಿದ್ದಲ್ಲ, ಏನಾದ್ರೂ ವಿಷಯ ಗೊತ್ತಾಯ್ತಾ? ಏನಿಲ್ಲಪ್ಪ. ಆ ಮನೋಹರ್, ನೀನ್ ಹೇಳ್ದಾಗ ಯಾಕೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಕಾಣಿಸುತ್ತೆ. ಹೋಗ್ತಾ ಡಾಕ್ಟರ್ ತೋರಿಸ್ಕೊಂಡು ಹೋಗು. ಖಂಡಿತ ತೋರಿಸ್ಕೊಂಡು ಹೋಗ್ಬೇಕು. ನಂಗೆ ಏನೂ ಆಗಿಲ್ಲ, ಹುಷಾರಾಗಿದ್ದೀನಿ, ಬೇಗ ನಡೀರಿ ಹೋಗೋಣ. ಬರ್ತೀನಿ ಅಶೋಕ್. ಆ ಮನೋಹರ್ ಮನೋಹರ್, ಕಾಫಿ ತರ್ತಿದ್ದೀನಿ. ಏನ್ ಬಿಟ್ಟು ಕಾಫಿ ಬಿಡೋದಕ್ಕಾಗಿ ಕಮ. ಎಷ್ಟು ಸಲ ಕಾಫಿ ಕುಡಿಯೋದು? ಅವ್ರು ಕಾಫಿ ಕುಡಿಯಕ್ಕೆ ಹೇಳಿದ್ದು ನನಗೆ, ನಿಮ್ಗೆ ನಿಮಗೆ ನಾನು ಹೇಳ್ತಿರೋದು. ಬರೋವ ಕಾಫಿ ಕುಡಿಲಿಲ್ಲ, ಹೆಚ್ಚಾಗಿ ಕಾಫಿ ಕುಡಿದ್ರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಗೊತ್ತಿಲ್ಲ ನಿಮ್ಗೆ? ನಡೀರಿ ಹೋಗೋಣ. ಓಹೋ ಹೌದು, ಸಾರಿ ಅಶ್ವ. ನನಗೆ ಹೆಚ್ಚಾಗಿ ಕಾಫಿ ತಗೊಂಡ್ರೆ ದೇಹಕ್ಕೆ ಆಗ ಬರೋದಿಲ್ಲ. ಬರಲ್ಲ, ಹಾಗಾಗಿ ಬರ್ತೇವೆ ಮನೆಗೆ. ಬರ್ತೀನಪ್ಪ ಬರ್ತೀನಿ. ಏನ್ ಆತ್ರನಪ್ಪ ಹುಡುಗಿಗೆ, ಒಂದು ನಿಮಿಷ ಬಿಟ್ಟಿರಲ್ಲ ಅಂತ ಹೇಳ್ತಾಳೆ. ಒಟ್ಟಿನಲ್ಲಿ ನನ್ನ ಸ್ನೇಹಿತ ಮನೋಹರ್ ಸಂತೋಷವಾಗಿದ್ರೆ ಸಾಕು. ಹೋಗ್ತಾ ಇದ್ದೀನಲ್ಲ, ಕಾಣಿಸ್ತದೆ ನಿಮಗೆ. ಬಂದ್ಬಿಡು ಆಂಟಿ,
ರಾಜು 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 ಯಾಕಂತ ಅಂತಾಜಿ ಶೋಭಾ, ಮನೆ ಒಳಗಿನಿಂದ ಢಮಾರ್ ಹಾ ಅಂತ ಶಬ್ದ ಬಂತಲ್ಲ, ರಾಜುನ ಯಾರೋ ಕೊಂದುಬಿಟ್ರು ಅಂತ ನಿಮ್ಮ ಆಂಟಿ ಹೆದರ್ಕೊಂಡ್ಬಿಟ್ಟಿದೆ. ಹೌದಾ ಆಂಟಿ? ನಾವಿಬ್ರು ಕಳ್ಳ ಪೊಲೀಸ್ ಆಟಾಡ್ತಾ ಇದ್ವಿ. ಸೀತಾ, ಮಕ್ಕಳು ಮನೆಗೆ ದೀಪ ಇದ್ದ ಹಾಗೆ, ದೀಪನ ಆರಿಸಿ ಕತ್ತಲಲ್ಲಿ ವಾಸ ಮಾಡೋದಕ್ಕೆ ಯಾರಾದ್ರೂ ಇಷ್ಟಪಡ್ತಾರೆ? ನಾನು ಓಬೈನ್ ಕಿವಿನಲ್ಲಿ ಹೇಳಿದ್ದು, 6 ಗಂಟೆಗೆ ಸರಿಯಾಗಿ ನಿನಗೋಸ್ಕರ ಮಕ್ಕಳ ಕೈನಲ್ಲಿ ಆಟ ಆಡಿಸು ಅಂತ ಅಷ್ಟೇ. ತುಂಬಾ ಆಸೆ ತಗೊಂಡೆ, ಸ್ವಲ್ಪ ರೆಸ್ಟ್ ತಗೋ. ನನ್ನಪ್ಪ ಈ ಲಂಗ ದಾವಣಿಗಳು ಸಾಕು ಕಣು, ಒಂದು ಚಡ್ಡಿ ಒಂದು ಶರ್ಟು ಅನುಗ್ರಹಿಸ್ಬಿಡಪ್ಪ. ಲೋ ಅಪ್ಪ, ನನ್ನಪ್ಪ ಲೋ ಮುಳುಬಾಗಿಲು ಆಂಜನೇಯ ಅಪ್ಪ, ಒಂದೇ ಒಂದು ಗಂಡು ಗಣ. ಲೋ ಸ್ವಾಮಿ, ನನ್ನಪ್ಪ ನಂಜನಗೂಡು ನಂಜುಂಡೇಶ್ವರ, ನನಗೇನಾದ್ರೂ ಗಂಡು ಹುಟ್ಟುಬಿಟ್ರೆ ಅಪ್ಪ ಅದಕ್ಕೆ ನಿನ್ನ ಹೆಸರೇ ಇಡ್ತೀನಿ. ಅಯ್ಯೋ ಅಪ್ಪ ಸುಮ್ಮನಪ್ಪ, ಹೆಣ್ಮಕ್ಳು ಒಂಟಿ ತಿನ್ನು ಒಳ್ಳೇದೆ. ಗಂಡು ಮಗು ಕೊನೆಯಲ್ಲ. ಡಾಕ್ಟರ್ಮಾ ಡಾಕ್ಟರ್ಮಾ, ಮಗು ಮಗು ಮುತ್ತಗೆ ಮಗು ಏನ್ ಗುಂಡ ಅಲ್ಲ ಗಂಡ ಹೆಣ್ಣು. ಮಾದನವ್ರೆ ಆರೋಗ್ಯವಾಗಿದ್ದೀನಿ. ಶ್ಯಾಮ್ ನೋಡು ಈ ಕೇಕ್ ಅನ್ನ ಮಕ್ಕಳಿಗೆಲ್ಲ ಹಂಚು. ಡ್ಯಾಡಿ ಒಂದು ಹಾಡು. ಹಾಡು? ನಾನಾ? ನಿಮ್ಮ ಆಂಟಿ ಚೆನ್ನಾಗಿ ಬರುತ್ತೆ ಹಾಡ್ಸಮ್ಮ. ಆಂಟಿ ಒಂದು ಹಾಡು. ನನಗೆ ಹಾಡು ಹೇಳಕ್ ಬರಲ್ಲ ಶೋಭಾ, ನಿಮ್ ಡ್ಯಾಡಿ ಕೇಳಿ ಹೇಳ್ಸಮ್ಮ. ಡ್ಯಾಡಿ ಆಂಟಿ ಬರೋದೆ ನೀನೇ ಹಾಡು. ನಿಮ್ಮ ಆಂಟಿ ಬರದಿರೋ ಹಾಡು ಯಾವ್ದಿದೆಯಮ್ಮ? ಚೆನ್ನಾಗಿ ಬರುತ್ತೆ ಹಾಡ್ಸು ಹಾಡ್ಸು. ಆಂಟಿ ಡ್ಯಾಡಿ ಬರಲ್ಲ ಅಂತ ನೀನೇ ಹಾಡು. ನನಗೆ ಹಾಡು ಹೇಳಕ್ ಬರಲ್ಲ ಅಂತ ಹೇಳಿಲ್ಲ ಶೋಭಾ. ನಂಗೆ ಹಾಡು ಬೇಡ, ಏನು ಬೇಡ ಹೋಗು. ಎಂದು ನಗುತ್ತಿರು ನನ್ನ ಸಂಗ ಬಿಡದಿರು, ಚಿನ್ನ ಎಂದು ನಗುತ್ತಿರು ನನ್ನ ಸಂಗ ಬಿಡದಿರು. ಸರಸದ ಸಮಯದಿ ಸದಾ ವಿರಸವೇನು, ಚಿನ್ನ ಎಂದು ನಗುತ್ತಿರು ನನ್ನ ಸಂಗ ಬಿಡದಿರು. ಸ್ನೇಹವ ತೋರು ಎಲ್ಲದ ಸೇರು, ಸ್ನೇಹವ ತೋರು ಎಲ್ಲದ ಸೇರು, ದಿನ
ದಿನವೂ ಸಂತೋಷದಿ ನಲಿ ನಲಿದಾಡು, ದಿನವೂ ಸಂತೋಷದಿ ನಲಿ ನಲಿದಾಡು, ನೂರಾರು ವರುಷ ಕಂದ ಸುಖದಿ ಬಾಡು, ಚಿನ್ನ ಎಂದು ನಗುತ್ತಿರು ನನ್ನ ಸಂಗ ಬಿಡದಿರು, ನನ್ನ ಚಿನ್ನ ಎಂದು ನಗುತ್ತಿರು ನನ್ನ ಸಂಗ ಬಿಡದಿರು. ಯಾರಲು ಕೋಪ ಯಾರಿಗೋ ಶಾಪ, ಯಾರಲು ಕೋಪ ಯಾರಿಗೋ ಶಾಪ, ದಿನವೂ ಇದೇನಿದು ಈ ಪರಿತಾಪ, ದಿನವೂ ಇದೇನಿದು ಈ ಪರಿತಾಪ, ನೀ ತಾಯಿಯಂತೆ ಬಿಡು ಇನ್ನು ಚಿಂತೆ, ಚಿನ್ನ ಎಂದು ನಗುತ್ತಿರು ನನ್ನ ಸಂಗ ಬಿಡದಿರು, ನನ್ನ ಚಿನ್ನ ಎಂದು ನಗುತ್ತಿರು ನನ್ನ ಸಂಗ ಬಿಡದಿರು, ಸರ ಸದಾ ಸಮಯದಿ ಸದಾ ವಿರಸವೇನು, ಚಿನ್ನ ಎಂದು ನಗುತ್ತಿರು ನನ್ನ ಸಂಗ ಬಿಡದಿರು, ಚಿನ್ನ ಎಂದು ನಗುತ್ತಿರು ನನ್ನ ಸಂಗ ಬಿಡದಿರು. ಧೈರ್ಯವಾಗಿರಿ, ಏನು ಭಯ ಇಲ್ಲ, ಇದ್ದವರ ಇಂಜೆಕ್ಷನ್ ಕೊಟ್ಟಿದ್ದೀನಿ,
ಎರಡು ದಿವಸ ಬೆಡ್ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಹಾ ನೋಡಿ, ಟೈಮ್ ಟೈಮ್ಗೆ ಔಷಧ ಕೊಡೋದನ್ನ ಮಾತ್ರ ಬರಿಬೇಡಿ, ಮತ್ತೆ ನಾಳೆ ಬರ್ತೀನಿ. ಆಗ್ಲಿ ಡಾಕ್ಟರ್. ಬಲಗಡೆಯಿಂದ ಪ್ರಸಾದ ಬಿತ್ತು. ಅಪ್ಪ ಇನ್ನೇನ್ ಭಯ ಇಲ್ಲ, ಬೇಗ ಹುಷಾರಾಗ್ಬಿಡ್ತಾರೆ. ಯಾರಮ್ಮ ಅದು? ಇನ್ಯಾರಪ್ಪ, ನಮಗೆಲ್ಲ ಅನ್ನ ಕೊಡ್ತಿರೋ ನಿಮ್ಮ ಧಣಿಗಳು. ಅವರು ಧಣಿ ಅಲ್ಲಮ್ಮ, ನಮ್ಮ ಮನೆ ದೇವರು. ಡಾಕ್ಟರ್ ಏನ್ ಹೇಳಿದ್ರು ಅಂದ್ರೆ? ಲೇ, ಯಾರೇನೇ ಹೇಳೋದು, ನಾನೇ ಹೇಳ್ತೀನಿ ಕೇಳೆ. ನಮ್ಮ ರಾಯರ ತಲೆ ಮೇಲೆ ಕಲ್ಲು ಕುಣ್ಣೆ ಎತ್ತ ಹಾಕಿದ್ರು ಅವ್ರಿಗೆ ಏನೂ ಆಗಲ್ಲ ಕಣೆ. ನೋಡಿ, ಪ್ರತಿಯೊಬ್ಬರ ಪುರೋಭಿವೃದ್ಧಿಗೂ ಅವರವರ ಮನಸ್ಸಿನ ಮೇಲ್ಮೆಯೇ ಸಾಕ್ಷಿ ಕಣೆ. ಅಂದಾಗೆ ನಮ್ಮ ರಾಯರ ಮನಸ್ಸಲ್ಲಿರೋ ದಯೆ ಧರ್ಮನೇ ಕಣೆ ಅವ್ರ ಎಲ್ಲ ಕಷ್ಟ ಆಪತ್ತುಗಳಿಗೆ ಎದುರಸ್ತ್ರ. ನೋಡೆ, ಅವರಲ್ಲಿ ನಾನೊಬ್ಬ ನೌಕರ, ತುಂಬದ ಸಂಸಾರದವನಲ್ಲ ಅಂತ ಇಷ್ಟು ದೊಡ್ಡ ಬಂಗ್ಲೆನ ನನಗೆ ಬಿಟ್ಕೊಟ್ಟಿದ್ದಾರೆ. 8 ಜನ ಹೆಣ್ಣು ಮಕ್ಕಳು, ಯಾಕೆ ಧೈರ್ಯವಾಗಿದ್ದೀನಿ? ಅವರ ದಯದಿಂದ ಯಾವ ಪರದಾಟವೂ ಇಲ್ಲದೆ ಒಂದಲ್ಲ ಒಂದು ದಿವಸ ಇವರೆಲ್ಲರೂ ಮದುವೆ ಆಗುತ್ತೆ ಅಂತ ನನಗೆ ಗೊತ್ತು ಕಣೆ. ನನ್ನಂತ 100 ಬಡ ಸಂಸಾರಗಳಿಗೆ ಅನ್ನ ಹಾಕ್ತಿರೋ ಆ ಕೈನ ಭಗವಂತ ಮುರಿಯೋಲ್ಲ ಕಣೆ, ಮುರಿಯೋಲ್ಲ, ಮುರಿಯೋಲ್ಲ. ಡ್ಯಾಡಿ, ಡ್ಯಾಡಿ. ಯಾಕೆ ಅಳ್ತಾ ಇದ್ಯಾ? ಆಂಟಿ, ನಾ ಡ್ಯಾಡಿ ನೋಡ್ಬೇಕು, ಡ್ಯಾಡಿ ನೋಡ್ಬೇಕು. ನೀನ್ ಈಗ ಅಳದೆ ಮಲ್ಕೊಂಡ್ರೆ ನಾಳೆ ಬೆಳಿಗ್ಗೆ ಡ್ಯಾಡಿನ ತೋರಿಸ್ತೀನಿ, ಮಲ್ಕೊಮ್ಮ. ನಾನು ಈಗ್ಲೂ ನೋಡ್ಬೇಕು. ಶೋಭಾ, ಡ್ಯಾಡಿ ಹುಷಾರಿಲ್ಲಮ್ಮ, ಡಾಕ್ಟ್ರು ಡ್ಯಾಡಿ ತುಂಬಾ ನಿದ್ದೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಡ್ಯಾಡಿ ಮಲ್ಕೊಂಡಿದ್ದಾರೆ, ನೀನು ಜಾಣ ಮರಿತರೆ ಈಗ ನಿದ್ದೆ ಮಾಡಿದ್ರೆ ಬೆಳಿಗ್ಗೆ ಡ್ಯಾಡಿ ನೋಡ್ಬೇಕು. ಎಲ್ಲಮ್ಮ ತೋರ್ಸಂದ್ರೆ, ಶೋಭಾ ಜಾಣೆ ಅಲ್ಲ, ಆಂಟಿ ಹೇಳ್ದ ಕೇಳ್ತಾಳಲ್ಲ. ಎಲ್ಲಿ ಹಾಗಾದ್ರೆ ಕಣ್ಮಿಚ್ಕೊಂಡು ನಿದ್ದೆ ಮಾಡ. ಆಂಟಿ, ಡ್ಯಾಡಿ ಗೆದ್ದು ಬಿಟ್ಟಿರೋದು ನನ್ ಮಮ್ಮಿಗೂ ಗೊತ್ತಾ? ನಾನಿದ್ದೀನಲ್ಲಮ್ಮ. ಆಂಟಿ, ಆಂಟಿ, ನನ್ ಮಮ್ಮಿ ನೋಡಕ್ ತುಂಬಾ ಆಸೆ. ಅವ್ಳಿಗೆ ಅನ್ಕೊಂಡ್ರೆ ಇಷ್ಟ ಅಲ್ಲ, ಅವ್ಳು ದೊಡ್ಡಾಳಾದ್ಮೇಲೆ ಬರ್ತಾಳಂತ ದೊಡ್ಡಾಳಾದ್ಮೇಲೆ. ಶೋಭಾ ಇಲ್ನೋಡು, ಈ ಕಣ್ಮುಚ್ಕೊಂಡು ನಿದ್ದೆ ಮಾಡಿದ್ರೆ ನಿಮ್ ಮಮ್ಮಿ ನಿನ್ ಕನಸಲ್ಲಿ ಬರ್ತಾರೆ. ನಿಜವಾಗ್ಲೂ? ನಿಜವಾಗ್ಲೂ. ಎಲ್ಲಿ ಜಾಣ ಮರಿತರ ನಿದ್ದೆ ಮಾಡು. ಆಂಟಿ, ಆಂಟಿ, ಡ್ಯಾಡಿ ಕನಸಲ್ಲು ಮಮ್ಮಿ ಬರ್ತಾಳ? ಬರ್ತಾರಮ್ಮ. ನಿನ್ ಕನಸಲ್ಲು ಬರ್ತಾಳ? ಈಗ ನೀನ್ ನಿದ್ದೆ ಮಾಡಿದ್ರೆ ನಿನ್ ಕನ್ಸಲ್ಲಿ, ನನ್ ಕನ್ಸಲ್ಲಿ, ಡ್ಯಾಡಿ ಕನ್ಸಲ್ಲಿ, ರಾಜು ಕನ್ಸಲ್ಲಿ, ಎಲ್ಲಾ ಕನ್ಸಲ್ಲು ಬರ್ತಾರೆ. ಎಲ್ಲಿ ಬಂಗಾರ ತರ ನಿದ್ದೆ ಮಾಡು. ಗಂಟೆ ಒಂದಾಯ್ತು, ಟ್ಯಾಬ್ಲೆಟ್ ತಗೊಳ್ತೀರಾ? ಗಂಟೆ ನೋಡಿ, ಗಂಟೆ 1:05 ಏನು ಟ್ಯಾಬ್ಲೆಟ್ ತಗೊಳ್ಳಿ. ಓ ಸೀತಾ, ನೀನು ಯಾಕಿಲ್ಲಿ? ಡಾಕ್ಟ್ರು ಈ ಮಾತ್ರೆ ಕೊಡು ಅಂತ ಹೇಳಿದ್ರು. ಈ ಕೆಲಸ ಎಲ್ಲ ಮಾಡೋದಕ್ಕೆ ಮನೆ ತುಂಬಾ ಆಳುಗಳಿದ್ದಾರೆ, ಮಲ್ಕೊಂಡು ನಿದ್ರೆ ಮಾಡಬಾರ್ದಾಗಿತ್ತೆ. ಆಳು ಕಾಳುಗಳು ದುಡ್ಡಿಗೋಸ್ಕರ ಕೆಲಸ ಮಾಡ್ತಾರೆ ಹೊರತು ಮನೆಯವ್ರ ಹಾಗೆ ಪ್ರೀತಿಯಿಂದಲ್ಲ. ಪರವಾಗಿಲ್ಲ, ಇಷ್ಟು ದಿನಗಳ ಮೇಲೆ ಇಷ್ಟು ಬೇಗ ನೀನು ಈ ಮನೆ ಒಳಿ ಆಗಿದ್ದಕ್ಕೆ ನನಗೊಂಥರ ಆಶ್ಚರ್ಯ, ಸಂತೋಷ ಎರಡು ಒಟ್ಟಿಗೆ ಆಗ್ತಾ ಇದೆ. ನೀನ್ ಹೇಗಿದ್ಯಾ ಸೀತಾ? ನಿನಗೇನು ಹೆಚ್ಚಾಗಿ ಪೆಟ್ಟಾಗ್ಲಿಲ್ಲ ಅಲ್ಲ? ನನಗೇನಾಗಿಲ್ಲ, ಚೆನ್ನಾಗೇ ಇದೆ. ಸತ್ಯ ಕೇಳು. ಏನ್ ಪರವಾಗಿಲ್ಲ, ಪರವಾಗಿಲ್ಲ, ಹೇಳು. ಮಲ್ಕೊಳ್ಳಿ ಸೀತಾ, ಸೀತಾ ಕುತ್ಕೋ, ಕೇಳು. ಯಾಕೆ ಮೌನ ಕೂತ್ಬಿಟ್ಟೆ? ನಿಮ್ ಪ್ರಾಣನೇ ಒತ್ತೆ ಇಟ್ಟು ನನ್ ಯಾಕೆ ಕಾಪಾಡಿದ್ರಿ?
ಅದು ಮನುಷ್ಯ ಧರ್ಮ. ಮನುಷ್ಯ ಧರ್ಮ ಯಾವ್ದು? ಮನುಷ್ಯ ಧರ್ಮ ಅವತ್ತು ಟ್ರೈನ್ ಅಲ್ಲಿ ಅವನ್ನ ಸುಟ್ರಲ್ಲ, ಅದನ್ನು ಧರ್ಮ ಅಂತೀರಾ? ನಿಮ್ ಸತ್ವ ನಿಮ್ಗೆ ಅರ್ಥ ಆಗ್ಬೇಕು. ನಾನೊಬ್ಳು ಈ ಅಪಘಾತದಲ್ಲಿ ಸತ್ತು ಹೋಗಿದ್ದಿದ್ರೆ ನೀವು ಕೊಲೆ ಮಾಡಿದ ಆ ರಹಸ್ಯ ನನ್ ಜೊತೆಲೇ ಸತ್ತು ಹೋಗ್ತಾ ಇತ್ತು. ನೀವು ನಿಶ್ಚಿಂತೆ ಇರ್ಬೋದಾಗಿತ್ತು. ಚೆನ್ನಾಗಿ ಯೋಚನೆ ಮಾಡದೆ ದುಡುಕಿ ಮಾತಾಡೋದಾಗ್ಲಿ, ಮನಸ್ಸಾಕ್ಷಿ ವಿರೋಧವಾಗಿ ನಡ್ಕೊಳ್ಳೋದಾಗ್ಲಿ, ನನಗೆ ಗೊತ್ತಿ. ಮನಸ್ಸಾಕ್ಷಿ ನಿಮಗೆ ನಾನು ನಂಬಲ್ಲ. ನನಗೇನು ನಷ್ಟ ಇಲ್ಲ ಅದರಿಂದ. ನೀನು ಹೊರಟು ಹೋಗ್ಬಿಟ್ರೆ ನಾನ್ ತಾನೇ ನ್ಯಾತಕಮ್ಮ ಬದುಕಿರ್ಬೇಕು. ಶೋಭಾ ಮಾತಾಡು, ಶೋಭಾ ಶೋಭಾ ಶೋಭಾ. ನನ್ನ ಪ್ರಾಣನೇ ಒತ್ತೆ ಇಟ್ಟು ನಿನ್ನ ಕಾಪಾಡಿದ್ದಕ್ಕೆ ಸರಿಯಾದ ಉಪಕಾರ ಮಾಡಿದೆಲ್ಲ ನೀನ್ ನನಗೆ. ತಾಯಿಲ್ಲದ ಈ ನನ್ನ ತಬ್ಲಿಗೆ ತಾಯಿ ಆಗಿರ್ಬೇಕು ಅಂತ ನಿನ್ನ ಕರೆಸಿದ್ದು, ಮೃತ್ಯು ದೇವತೆ ಆಗಿರ್ಬೇಕು ಅಂತಲ್ಲ. ಏನು ತಿಳಿದ ಈ ನನ್ನ ಕಂದ, ಏನು ನ್ಯಾಯ ಮಾಡಿತ್ತು ನಿನಗೆ? ನ್ಯಾಯನಾ ನಿನಗೆ? ಧರ್ಮನಾ? ಯಾಕೆ ಮಾತಾಡೋದಿಲ್ಲ ಸೀತಾ? ಯಾಕೆ ಮಾತಾಡೋದಿಲ್ಲ? ಮಾತಾಡು. ಯಾಕೆ ಯಾಕೆ ಕನ್ವರ್ಸ್ಕೋತಾ ಇದೀಯಾ? ಏನಾದ್ರೂ ಕನ್ಸ್ಕೊಂಡಿಯಾ? ಪ್ರತ್ಯಕ್ ಶೋಭಾ ಶೋಭಾ ಹಾ
ಸರಿನಾ, ನೀವು ಮಾಡ್ತಿರೋ ಕೆಲಸ ನಿಮ್ ಮನಸ್ಸಿಗಾದ್ರೂ ಒಪ್ಪಿದ್ಯೇ? ಈ ಮನೇಲಿ ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಗಾಯ ಇನ್ನೂ ಸರಿಯಾಗಿ ಮಾಸಿಲ್ಲ, ಆಗ್ಲೇ ಬರೀ ನೆತ್ತಿ ಬಿಟ್ಕೊಂಡು ಹಿಮದಲ್ಲಿ ಸುತ್ತಕ್ಕೆ ಹೋಗಿದ್ದೀರಲ್ಲ, ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮನ್ನು ನಂಬ್ಕೊಂಡಿರೋ ಗತಿ ಏನು ಅಂತ ಸ್ವಲ್ಪನಾದರೂ ಯೋಚನೆ ಮಾಡಿದ್ದೀರಾ? ತುಂಬ ಸಲಿಗೆ ತಗೊಂಡು ಏನೇನೋ ಮಾತಾಡ್ಬಿಟ್ಟೆ. ನಾನು ಯಾಕೆ ಹೇಳೋಕ್ ಬಂದೆ ಅಂದ್ರೆ, ನೊಂದ್ಕೋಬೇಡ ಚಿತ್ತ, ನಿನ್ನ ಮಾತಿನಿಂದ ನನ್ನ ಮನಸ್ಸು ನೋವಾಗಲಿ ದುಃಖ ಆಗಲಿ ಆಗಿಲ್ಲ. ಯಾವುದೋ ಹಳೆ ನೆನಪು ಜ್ಞಾಪ ಬಂತು ಅಷ್ಟೇ. ಗುಡಿಗೆ ಕಲಶ ಇದ್ದ ಹಾಗೆ ಗೃಹಕ್ಕೆ ಗೃಹಿಣಿ, ಮನೆ ಅಂದ ಮೇಲೆ ಇಂಥ ಒಂದು ಹೆಣ್ಣು ದಿಕ್ಕು ಇರಲೇಬೇಕು ರಾಯರೆ. ನಿಜ ಮಾಧುರ್ಯರೇ ನೀವು ಹೇಳೋದು, ಎಲ್ಲದಕ್ಕೂ ಪುಣ್ಯ ಮಾಡಿರ್ಬೇಕಲ್ಲ. ಅಂತಿ ಅಂತಿ, ನೀ ಕತೆ ಹೇಳ್ತೀನಿ ಅಂದಲ್ಲ ಹೇಳಲ್ವಾ? ಕತೆ ರಾತ್ರಿ ಮಲಗೋವಾಗ. ಶೋಭಾ ತಂದೆ ಒಟ್ಟು ಹಾಕಿ. ಕರೆಕ್ಟ್ ರಾಜು, ನಡೀರಿ ಹೋಗೋಣ. ಆಂಟಿ ನೀನು? ನಾನು ಬರ್ತೀನಿ. ನಿಮ್ಮ ಹತ್ರ ರೆಡಿ ಆಗಿಲ್ಲ? ರೆಡಿ ಆಗಿದ್ದೀನಲ್ಲ. ಈ ಸೀರೆನ ಬೇರೆ ಅಪ್ಪಾ? ನನ್ನ ಹತ್ರ ಬೇರೆ ಸೀರೆ ಇಲ್ಲಮ್ಮ, ಇದೇ ಚೆನ್ನಾಗಿದೆ, ನಡೀರಿ ಹೋಗೋಣ. ಶೋಭಾ ಆಂಟಿ ಆಂಟಿ ಬಾಯಿ ಎಲ್ಲಿಗೆ ಬಾಂಟಿ? ಹ್ಮ್ ನಡಿ ಆಂಟಿ. ಇದೇ ನನ್ನ ಮಮ್ಮಿ ರೂಮ್. ಏನಮ್ಮಾ ಈ ಸೀರೆ? ಮಮ್ಮಿ ಸೀರೆನ ಹಾಗೆಲ್ಲ ಉಟ್ಕೋಬಾರ್ದು ಶೋಭಾ. ನೀವು ಉಟ್ಕೊಳ್ಳೇಬೇಕು. ನೋಡು ಹೀಗೆಲ್ಲ ಹಠ ಮಾಡ್ಬಾರ್ದು. ಉಟ್ಕೊಳ್ತೀಯ ಅಲ್ವಾ? ಶೋಭಾ ಸೀತಮ್ಮ ಉಟ್ಕೋಮ್ಮ ಉಟ್ಕೋ, ನೀನಲ್ದೆ ಇನ್ಯಾರು ಉಟ್ಕೋಬೇಕು ಅದನ್ನ? ನೋಡಮ್ಮ ಉಟ್ಕೊಳ್ಳೋ ತೊಟ್ಕೊಳ್ಳೋ ವಯಸ್ಸು ನಿಂದು, ಅದಕ್ಕೆ ನಾನು ಹಾಗಂದೆ ಅಷ್ಟೇ. ಮೇಲಾಗಿ ಮಕ್ಕಳು ದೇವರಿದ್ದ ಹಾಗೆ ಅವರ ಮನಸ್ಸನ್ನ ಸಂತೋಷ ಪಡಿಸೋಕೆ ಏನ್ ಮಾಡಿದ್ರೂ ತಪ್ಪಲ್ಲಮ್ಮ. ಉಟ್ಕೋಮ್ಮ ಉಟ್ಕೋ. ರಾಜು ಎಲ್ಲಿ ಹೊರಟ್ರಿ ಇದಿಷ್ಟೊತ್ತು? ವಾಕಿಂಗ್. ಇಬ್ರೇ ಎಲ್ಲಿ ಮತ್ತೆ ಆಂಟಿ? ಹೌದೇನಾ? ಚಾಕ್ಲೇಟ್ ಗೋಸ್ಕರ ಓಡ್ ಬಂದ್ಬಿಟ್ರ? ಹೌದೇನಪ್ಪ. ಅಲ್ಲ ನಾ ಚಾಕ್ಲೇಟ್ ತರದ್ ಮರ್ತೇ ಬಿಟ್ನಲ್ಲ ಇವತ್ತು. ನನಗ್ ಗೊತ್ತು ನೀನ್ ತಂಟೆ ಮಾಡ್ತೀಯ ಅಂತ. ತಂದಿದ್ದೀನಿ ತಂದಿದ್ದೀನಿ ತಂದಿದ್ದೀನಿ. ನಿನಗೆ ಇನ್ನೊಂದು ಕೊಟ್ರ ಅವನಿಗೆ ಹಾಗೆ ಹೇಳು ಮತ್ತೆ. ಗುಡ್ ಗುಡ್, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ, ಊಟ ಮಾಡಿ ಹೋಗಿ. ಕಮ ಸೀತಾ. ಕ್ಷಮಿಸಿ, ನಾನೇನು ಆಸೆ ಪಟ್ಟು ಸೀರೆ ಉಟ್ಕೊಳ್ಳಿಲ್ಲ. ಶೋಭಾ ಹಠ ಮಾಡಿದ್ರಿಂದ ಅವಳು ಅಳಿಸ್ಬಾರ್ದು ಅಂತ ಉಟ್ಕೊಂಡೆ ಅಷ್ಟೇ. ನಿಮ್ಮ ಮನ್ಸಿಗೆ ನೋವು ಉಂಟು ಮಾಡ್ಬೇಕು ಅಂತಾಗ್ಲಿ ಅಥವಾ
ನಿಮ್ ಕಣ್ಣಲ್ಲಿ ನೀರ್ ಬರಿಸ್ಬೇಕು ಅಂತಾಗ್ಲಿ ಉಟ್ಕೊಳ್ಳಿಲ್ಲ. ತತ್ಕೋಬೇಡ ಸೀತಾ, ತತ್ಕೋಬೇಡ. ನೀನ್ ಈ ಸೀರೆ ಉಟ್ಕೊಂಡಿದ್ದಕ್ಕೆ ನಮಗೆ ಬೇಸರವಾಗ್ಲಿ ದುಃಖವಾಗ್ಲಿ ಖಂಡಿತ ಇಲ್ಲ. ನಾನೊಂಥರ ಭಾವಜೀವಿ, ಒಂದೊಂದು ಸಲ ನನಗೆ ಹೇಗಾಗೋದುಂಟು ನೋಡು ಸೀತಾ. ನನ್ನ ಮಗುವಿನ ತೃಪ್ತಿಗೋಸ್ಕರ ನೀನ್ ಹೇಗೆ ಇದ್ರು ಏನೇ ಮಾಡಿದ್ರು ನನಗೆ ಸಂತೋಷನೇ. ಬಹು ದುಃಖ ಹೋಗೋಣ, ಮಕ್ಕಳು ಕಾಯ್ತಾ ಇರ್ತಾರೆ. ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು, ಕೊನೆ ಹೇಗೂ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು, ಕೊನೆ ಹೇಗೂ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯೋ, ಸಾಯ್ತು ಸುಖ ಶಾಂತಿಯೆಲ್ಲ, ಇನ್ನು ಬದುಕೇಕು ಕಾಣೆನಲ್ಲ. ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು, ಕೊನೆ ಹೇಗೂ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯು. ಕಾಣದೇ
ನಗುವೆನ್ನೆಲ್ಲಿ ಸೋತು ಹೋದೆ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆಗೂ ಅರಿಯಲಾರೆ ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯೋ. ಶೋಭಾ, ಶೋಭಾ, ಯಾಕಮ್ಮ ನಿದ್ರೆ ಬರಲಿಲ್ಲ ನಿನಗೆ? ಬಂದಿತ್ತು, ನಿನ್ನ ಹಾಡು ಕೇಳಿ ಎಚ್ಚರಾಯ್ತು. ಓಹೋ, ಯಾಕೆ ಹೇಳಿ ಅಳ್ತಾ ಇದೀಯ ನೀನು? ಇಲ್ವಲ್ಲ ಇಲ್ವಲ್ಲ. ಮತ್ತೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಅದು ಒಂದೊಂದ್ಸಲ ಹಾಗಾಗೋದುಂಟು. ಅದ್ಯಾಕೆ? ಯಾಕೆಂದು ಒಳ್ಳೆ ಪ್ರಶ್ನೆ ಕೇಳ್ತಾ ಇದೆಯಲ್ಲ ನೀನು. ಒಂದೊಂದ್ಸಲ ಸಂತೋಷಕ್ಕೆ ಕಣ್ಣಲ್ಲಿ ನೀರು ಬರೋದುಂಟು. ಸಂತೋಷಕ್ಕೆ ಕಣ್ಣಲ್ಲಿ ನೀರು ಬರ್ತದಾ? ಏ ಕಳ್ದಾಡಿ ನೀನು ಎಲ್ಲ ತುಂಟಿ. ಹ ನನ್ನ ಕಳ್ತನ ಕಂಡು ಹಿಡಿಯೋದಕ್ಕೆ ಬಂದಿದ್ಯಾ ನೀನು ಇಲ್ಲಿಗೆ? ಮಲ್ಕು ನಡಿ, ಆಂಟಿ ಜೊತೆ ತಾನೆ ಮಲಗಿದ್ದೆ ನೀನು? ಹೌದು. ಡ್ಯಾಡಿ, ಆಂಟಿ ಈ ರೂಮ್ನಲ್ಲಿ ಇಲ್ಲ. ರೂಮ್ನಲ್ಲಿಲ್ಲ? ಮತ್ತೆಲ್ಲಿ ಹೋದ ಶೋಭಾ? ಆಂಟಿ, ಡ್ಯಾಡಿ ಆಡೋದನ್ನ ನೀನು ಕೇಳ ಬಂದಿದ್ಯಾ? ಹೌದು ಶೋಭಾ. ನಡಿಮ್ಮ ಮಲ್ಕೊ. ನೀನು ಬಾ ಆಂಟಿ, ನಾನು ಆಮೇಲೆ ಬರ್ತೀನಿ, ನೀನು ಹೋಗಿ ಮಲ್ಕೊ. ಜಾಣ ಮರಿಯಲ್ಲ. ಗುಡ್ ನೈಟ್ ಡ್ಯಾಡಿ, ಗುಡ್ ನೈಟ್ ಆಂಟಿ. ಗುಡ್ ನೈಟ್, ಗುಡ್ ನೈಟ್. ನೋಡಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿದೆ. ಏನು? ಎಷ್ಟು ದಿವಸ ಆಯ್ತು ನಾನು ಇಲ್ಲಿಗೆ ಬಂದು. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿಲ್ವಲ್ಲ? ಸ್ವಲ್ಪ ಮನಸ್ಸಿಟ್ಟು ಪ್ರಯತ್ನ ಪಟ್ಟು ನೋಡು. ಮನಸ್ಸಿಟ್ಟೇ ಪ್ರಯತ್ನ ಪಡ್ತಾ ಇದ್ದೀನಿ. ಅವತ್ತು ಟ್ರೈನ್ನಲ್ಲಿ ನೀವು ನಡೆಸಿದ ಕೃತ್ಯ ಕಂಡು ಎಂಥ ಕಟಕ ಈ ಮನುಷ್ಯ ಅನ್ನಿಸ್ತು. ಮತ್ತೆ ಈ ಮನೆಯಲ್ಲಿ ನಿಮ್ಮನ್ನು ನೋಡಿದಾಗ ಹಸಿಧೂಳಿನೇ ಕಂಡಷ್ಟು ಭಯ ಆಯಿತು. ಜನರೆಲ್ಲ ನಿಮ್ಮನ್ನು ಹೊಗಳ್ತಾ ಇದ್ರೆ ನೀವು ಇವರಿಗೆಲ್ಲ ಏನೋ ಮಂಕುಬುದಿ ಎರ್ಚಿದ್ದೀರಾ ಅನ್ನಿಸ್ತು. ಆ ದಿನ ಪೊಲೀಸ್ ಸ್ಟೇಷನಲ್ಲಿ ನೀವು ಆಡಿದ ಹುಡುಗಾಟ ನೋಡಿ ಖಂಡಿತ ಆಯ್ತ ಮನುಷ್ಯ ಅಲ್ಲ, ಪಿಶಾಚಿ ಅನ್ನಿಸ್ತು. ನಿಮ್ಮ ಮಾತು, ವಿನಯ, ನಡವಳಿಕೆ, ಸ್ನೇಹ, ಕರುಣೆ ಇದನ್ನೆಲ್ಲ ಹತ್ರ ಇದ್ದು ಕಂಡಾಗ ಆ ಮನುಷ್ಯನ ಇದ್ದ ಅನ್ನಿಸ್ತು. ಈ ಕಣ್ಣುಗಳನ್ನ ನೋಡ್ತಾ ಇದ್ರೆ ನಿಷ್ಕಳಂಕವಾದ ನಿಮ್ಮ ಮನಸ್ಸನ್ನ ಪ್ರತಿಬಿಂಬಿಸುವ ಕನ್ನಡಿ ಇದ್ದಾಗಿವೆ. ಈ ಮುಖ ನೋಡ್ತಾ ಇದ್ರೆ ಪ್ರೀತಿ ವಾತ್ಸಲ್ಯ ಉಕ್ಕಿ ಬರುತ್ತೆ. ನಾನವತ್ತು ಕಂಡಿದ್ದೇ ಭ್ರಮೆ ಏನೋ ಅನ್ಸುತ್ತೆ. ಹೇಳಿ, ಯಾವ ಸತ್ಯ? ಇಷ್ಟು ದೊಡ್ಡ ಬಂಗ್ಲೆಯಲ್ಲಿ ಶ್ರೀಮಂತಿಕೆ ಸುಪ್ಪತ್ತಿಗೆ ಮೇಲಿರೋ ನಿಮ್ಮ ಮನಸ್ಸಿನಲ್ಲಿ ಕಲ್ಪನೆಗೂ ಸಿಗದೇ ಇರುವಂತಹ ಈ ಕಳವಳ ಯಾಕೆ, ಈ ಸಂಕಟ ಯಾಕೆ, ಈ ದುಃಖ ಯಾಕೆ? ಹೇಳಿ, ದಯವಿಟ್ಟು ಹೇಳಿ, ನಿಜ ಹೇಳಿ. ಅದೆಲ್ಲ ನಿನಗ್ಯಾಕೆ? ಅದರಿಂದ ನಿನಗೇನು ಪ್ರಯೋಜನ ಅಂತ? ಸೀತಾ, ಸುಖನ ಸಂತೋಷನ ಇನ್ನೊಬ್ರಿಗೆ ಹಂಚಿಕೊಡ್ಬೇಕೆ ಹೊರತು ಕಷ್ಟ ಸಂಕಟನಲ್ಲ. ಭೂಗರ್ಭದ ಅಗ್ನಿಜ್ವಾಲೆ ಹಾಗೆ ನನ್ನ ಹೃದಯದಲ್ಲಿ ಅಡಿಗೆ ಸುಡ್ತಾ ಇರೋ ಆ ವೇದನೆ ನನ್ನನ್ನೇ ಆಹುತಿ ತಗೋಬೇಕೆ ಹೊರತು ಆ ನೋವನ್ನ ಇನ್ನೊಬ್ರಿಗೆ ಹಂಚಿ ಅವ್ರ ಬಾಳನ್ನು ನರಕ ಮಾಡೋ ಸ್ವಭಾವ ನಂದಲ್ಲ. ಓ, ಮಲ್ಕೊಂಡಿದ್ರೆ ಮಾಡು, ಬೆಳಿಗ್ಗೆ ಮಾತಾಡೋಣ. ಗುಡ್ ನೈಟ್. ಮೀಯಾ, ಮೀಯಾ, ಮೀಯಾ.
ಹೇಗಿದ್ದಾಳೆ ಅಂತ ಇವರೆಲ್ಲ ನೋಡಿಕ್ ಬಂದ. ಬಹಳ ಸಂತೋಷ ಸ್ವಾಮಿ. ಹೌದು, ಹುಡುಗ ಏನ್ ಓದಿದಾನೆ? ಹುಡುಗ ಏನ್ ಸ್ವಾಮಿ, ಆ ಒಂದ ಸಾವರ್ಗ ಓದಿದಾನೆ. ಇಂಗ್ಲಿಷ್ ನಲ್ಲಿ ಏರಿಂದ ಜದ್ವರ್ಗ ಓದಿದಾನೆ. ಏನ್ ಸ್ವಾಮಿ ಹಾಗಂದ್ರೆ? ಎಲ್ಲಾ ವಿದ್ಯೆನೂ ಯಾಕ ಸ್ವಾಮಿ ಓದ್ಬೇಕು? ಹೊಟ್ಟೆಗ್ ತಾನೆ ಬೇಕಾದಷ್ಟು ಸೊತ್ತು ಇದೆ ಸ್ವಾಮಿ. ಹುಡುಗನ್ ನೋಡಿ ಸ್ವಾಮಿ, ಒಳ್ಳೆ ಮನ್ಮಥ ಇದ್ದಾಗಿದ್ದಾನೆ. ಐಶ್ವರ್ಯವಂತನ ಮಗನಾದ್ರೂ ಕೂಡ ಯಾವ ಜಂಬ ದುರಭ್ಯಾಸ ಯಾವುದೂ ಇಲ್ಲ ಸ್ವಾಮಿ. ಹೌದು, ಏನು ದವಡೆ ಊದ್ಕೊಂಡಾಗಿದೆಯಲ್ಲ? ಊದ್ಕೊಂಡಿಲ್ಲ, ಅಡಿಕೆ ಒತ್ತರಿಸ್ಕೊಂಡಿದ್ದಾನೆ. ಹುಡುಗನಿಗೆ ಅಡಿಕೆ ಅಂದ್ರೆ ತುಂಬಾ ಇಷ್ಟ ಅಂತ ಕಾಣುತ್ತೆ. ಹಾಗೇನಿಲ್ಲ, ಯಾವಾಗ್ಲಾದ್ರೂ ಸಿಗರೇಟ್ ಸೇರಿದ್ರೆ ಬಾಯಿ ವಾಸನೆ ಬರದೇ ಇರಲಿ ಅಂತ ಸ್ವಲ್ಪ ಅಡಿಕೆ ಪುಡಿತಿಂತಾನೆ ಅಷ್ಟೇ. ಸಿಗರೇಟ್ ಸೇರ್ತಾರೇನು? ಯಾವಾಗ್ಲೂ ಇಲ್ಲ, ಯಾವಾಗ್ಲಾದ್ರೂ ಮಾಂಸ ತಿಂದ್ರೆ ಒಂದು ಎರಡು ಸಿಗರೇಟ್ ಕುಡಿತಾನೆ ಅಷ್ಟೇ. ಹುಡುಗ ಮಾಂಸ ತಿಂತಾನ? ನಿತ್ಯ ತಿನ್ನಲ್ಲ, ಯಾವಾಗ್ಲಾದ್ರೂ ಫ್ರೆಂಡ್ಸ್ ಜೊತೆ ವಿಸ್ಕಿ ಬ್ರಾಂಡಿ ತಗೊಂಡಾಗ ಮಾತ್ರ ಅಷ್ಟೇ. ಕುಡಿಯೋ ಚಟನು ಉಂಟಾ? ಚಟ ಏನಿಲ್ಲ, ಯಾವಾಗ್ಲಾದ್ರೂ ರೇಸ್ ಹೋಗಿ ಬಹಳ ಹಣ ಸೋತ್ ಬಿಟ್ರೆ ಅದ್ರ ದುಃಖ ಮರೆಯೋದಕ್ಕೆ ಒಂದೆರಡು ಬಾಟ್ಲಿ ವಿಸ್ಕಿ ಖಾಲಿ ಮಾಡ್ತಾನೆ ಅಷ್ಟೇ. ಓಹೋ, ರೇಸ್ ಹುಚ್ಚು ಬೇರೆ ಇದೆಯಾ? ಹುಚ್ಚೇನು ಇಲ್ಲ, ಇಸ್ಪೀಟು ಸಟ್ಟ ಆಡಿ ಆಡಿ ಬೋರ್ ಆದಾಗ ಅಪರೂಪಕ್ಕೆ ವಾರಕ್ಕೊಂದ್ಸರಿ ಹೋಗ್ತಾರ ಅಷ್ಟೆ. ಅಂದ್ರೆ ಇಸ್ಪೀಟು ಸಟ್ಟ ಅಭ್ಯಾಸ ಇದೆ ಅಂತಾಗಾಯ್ತು? ಅಭ್ಯಾಸ ಅಂತೇನಿಲ್ಲ, ಅವನ್ ಲವ್ವರು ಸಣ್ಣಮ್ಮ ಅಂತ ನಮ್ಮನೆ ಹತ್ರನೇ ಇದ್ದಾಳೆ, ಅವಳು ಸಹವಾಸ ಮಾಡಿ ಸ್ವಲ್ಪ ಕೆಟ್ಟು ಬಿಟ್ಟ ಅಷ್ಟೇ. ಇಲ್ಲದೆ ಹೋದ್ರೆ ಹುಡುಗ ಒಳ್ಳೆ ಅಪರಂಜಿ, ಯಾವ ದುರಭ್ಯಾಸನೂ ಇಲ್ಲ. ಆ ಕೇಳ್ರಿ ಮೇಲೆ ಬಂದ್ಬಿಟ್ರು ಗಂಡು ತೋರ್ಸೋಕೆ. ಮಾದೇವನರೆ, ಕೋಪ ಮಾಡ್ಕಂಡ್ರೆ ಕನ್ನೇ ಸೆರ ಬಿಡಿಸಬೇಕಾಯ್ತೇನು. ಮಾದೇವನರೆ, ನಿಮ್ ಹುಡುಗಿ ನಕ್ಷತ್ರ? ಆ ಧ್ರುವ ನಕ್ಷತ್ರ. ಹಲೋ, ಗುಡ್ ಮಾರ್ನಿಂಗ್. ಎಸ್, ಮನೋಹರ್ ಸ್ಪೀಕಿಂಗ್. ಓ ಅಶೋಕ್, ಏನಪ್ಪ? ಆ ಸೀತಾ ಹತ್ರ ಮಾತಾಡ್ಬೇಕಾಗಿತ್ತಾ? ಒನ್ ಮಿನಿಟ್ ಪ್ಲೀಸ್. ಸೀತಾ, ಫೋನ್ ನಿನಗೆ. ಇನ್ಸ್ಪೆಕ್ಟರ್ ಅಶೋಕ್ ನಿನ್ನ ಹತ್ರ ಮಾತಾಡ್ಬೇಕು. ಹಲೋ ಹಲೋ, ನೀವು ಸ್ವಲ್ಪ ಪೊಲೀಸ್ ಸ್ಟೇಷನ್ ಬರಬೇಕಾಗುತ್ತೆ. ನಮಗೆ ಅನುಮಾನ ಬಂದ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿಟ್ಟಿದ್ದೀವಿ, ಇನ್ನು ಕೆಲವು ಹಳೆ ಕೆಡಿಗಳ ಫೋಟೋಗಳನ್ನು ತರಿಸಿದ್ದೀವಿ, ನೀವು ಬಂದು ನೋಡಿ. ಸಾರಿ ಇನ್ಸ್ಪೆಕ್ಟರ್, ಆ ಕೊಲೆ ವಿಷಯ ಯಾರಾದ್ರೂ ಮಾತಾಡಿದ್ರೆ ನನ್ನ ಕೈ ಕಾಲು ನಡುಗುತ್ತೆ. ಈಗ ನಾನಿರೋ ಸ್ಥಿತಿಲಿ ಯಾರನ್ನು ಗುರುತಿಸ್ತಾರೆ, ಏನನ್ನೂ ಹೇಳಲಾರೆ. ಆ ವಿಷಯನ ಸಂಪೂರ್ಣವಾಗಿ ಮರೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಪಾಡು ನಾನಿರೋದು ಬಿಟ್ಬಿಡಿ ಪ್ಲೀಸ್. ಆಕೆನೇ ಈ ಕೊಲೆಗೆ ಐವಿಚ್ಚ, ಅವಳೇ ಹೀಗೆ ಜಾರ್ಕೊಂಡ್ರೆ ನಮ್ಮ ಕೆಲಸ ಮುಗಿದಾಗೇನೆ. ಹೀಗೆ ನಿರಾಶೆ ಪಟ್ರೆ ನಮ್ಮ ಕೆಲಸ ಆಗುತ್ತೆ ಮಿಸ್ಟರ್ ಅಶೋಕ್? ಪತ್ತೆದಾರಿ ಕೆಲಸ ಮಾಡೋಕೆ 10 ದಾರಿಲಿ ಪ್ರಯತ್ನ ಪಡಬೇಕು. ದಾರಿ ಇದ್ರೆ ತಾನೇ ಸರ್ ಪ್ರಯತ್ನ ಮಾಡೋಕೆ, ಹುಡುಕಿದ್ರೆ ಯಾಕೆ ದಾರಿ ಸಿಗೋಲ್ಲ? ಮಿಸ್ಟರ್ ಅಶೋಕ್, ಹೀಗೆ ಯೋಚನೆ ಮಾಡಿ ನೋಡಿ. ಮೊದಲನೇ ದಿವಸ ಅವಳು ನಾನು ಕೊಲೆ ಮಾಡಿದವನು ನೋಡಿದ್ದೀನಿ, ಅವನ ಮುಖ ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಹೇಗಿದ್ರು ಅವನು ನಾನು ಕಂಡು ಹಿಡಿತೀನಿ ಅಂತಂದು. ಎರಡನೇ ಸಲ ಕೇಳಿಗಳ ಫೋಟೋಗಳನ್ನು ತಂದು ತೋರಿಸಿದಾಗ ಅವಳು ಅವುಗಳ ಕಡೆ ನೋಡದೆ ನನಗೆ ಮೈಗೆ ಹುಷಾರಿಲ್ಲ ಅಂತ ನಟಿಸಿಬಿಟ್ಟು ಹೊರಟೋದು. ಈಗ ನಾನೆಲ್ಲ ಮರ್ತು ಹೋಗ್ಬಿಟ್ಟಿದ್ದೀನಿ, ಸುಮ್ಮನೆ ನನಗೆ ತೊಂದರೆ ಕೊಡಬೇಡಿ ಅಂತಿದ್ದಾರೆ. ಹೀಗೆ ತಪ್ಪಿಸ್ಕೊಳ್ಳೋದಕ್ಕೆ ಏನು ಕಾರಣ? ಮಿಸ್ಟರ್ ಅಶೋಕ್, ನಿಜವಾಗಿಯೂ ಅವಳೇ ಕೊಲೆ ಮಾಡಿರೋದು. ಇದನ್ನು ಬಚ್ಚಿಡೋಕೆ ಯಾಕೆ ನಾಟಕ ಆಡ್ತಿರಬಾರ್ದು? ಇಂಪಾಸಿಬಲ್ ಸರ್. ಇಷ್ಟಕ್ಕೂ ಯಾವನ್ನೂ ಅಪರಿಚಿತನ ಅದು ಟ್ರೈನಲ್ಲಿ ಕೊಲೆ ಮಾಡುವಂತ ಅವಶ್ಯಕತೆ ಆದ್ರೂ ಅವಳಿಗೇನಿರುತ್ತೆ ಸರ್? ಕರೆಕ್ಟ್, ನಾವು ಹೀಗೇನೆ ಯೋಚನೆ ಮಾಡಬೇಕು. ಕೊಲೆಯಾದ ಕಂಪಾರ್ಟ್ಮೆಂಟ್ ನಲ್ಲಿ ಈಕೆ, ಆ ಮಗು, ಕೊಲೆಯಾದ ವ್ಯಕ್ತಿ, ಈ ಮೂರು ಜನ ತಾನೇ ಇದ್ದದ್ದು? ಹೌದು ಸರ್. ಕೊಲೆಯಾದ ವ್ಯಕ್ತಿ ಈಕೆನ ಬಹಳ ಹೊತ್ತಿನಿಂದ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ.
ಇವಳಿದ್ದ ಕಂಪಾರ್ಟ್ಮೆಂಟ್ಗೆ ಆ ಕೊಲೆಯಾದ ವ್ಯಕ್ತಿ ಬಂದ ಕೂಡಲೇ ಈಕೆ ನೋಡಿ ಹೆದರಿ ಟಿಟಿನ ಕರೆದು ಬೇರೆ ಸ್ಥಳ ಕೊಡಿ ಅಂತ ಕೇಳಿದಾಳೆ. ಟಿಟಿ ಬೇರೆ ಸ್ಥಳ ಇಲ್ಲ ಅಂತ ಹೇಳಿದಾಳೆ. ಇಸ್ ಇಟ್ ನಾಟ್ ಸೋ? ಎಸ್ ಎಸ್. ಹೇಗೋ ಧೈರ್ಯ ಮಾಡಿ ಅವಳು ಅದೇ ಕಂಪಾರ್ಟ್ಮೆಂಟ್ನಲ್ಲಿ ಕೂತು ಕೊಲೆಯಾದ ವ್ಯಕ್ತಿ ಇವಳು ಒಬ್ಬಳೇ ಹೇಳಿನು ಅಂತ ತಿಳಿದು ಅವಳನ್ನ ಕರೆಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇವಳಿಗೆ ರೋಷ ಬಂದು ರಿವಾಲ್ವಾರ್ ತಗೊಂಡು ಗುಂಡು ಹಾರಿಸಿ ಅವನ್ನು ಕೊಂದು ಬಿಟ್ಟಿದ್ದಾರೆ. ಇನ್ನು ತನಗೇನು ಆಪತ್ತು ಬರುತ್ತೋ ಅಂತ ತಿಳಿದು ಹೆದರ್ಕೊಂಡು ಆ ರಿವಾಲ್ವಾರ್ನ ಕಿಟಕಿಯಿಂದ ಹೊರಗಡೆ ಎಸೆದು ಬಿಟ್ಟು ಈಗ ಈ ರೀತಿಯ ಆಟ ಹೂಡ್ತಾ ಇದ್ದಾರೆ. ಇರಬಹುದು ಸರ್, ಅದಕ್ಕೆ ಅವಳು ಅವತ್ತು ಪೊಲೀಸ್ ಸ್ಟೇಷನ್ಗೆ ಬರ್ತಿದ್ದಾಗೆ ಅಷ್ಟೊಂದು ಹೆದರದು. ನನ್ನ ನೋಡ್ತಿದ್ದಾಗೆ ಬೆವರಿ ಬೆವರಿ ಇಲ್ಲಿಂದ ಹೋದ್ರೆ ಸಾಕು ಅನ್ನೋ ತರ ಆಡ್ತಿದ್ರು. ಎಲ್ಲಿ ಸಿಕ್ಕಾಕೊಳ್ಳೆ ನನ್ನ ಕೈಗೆ ಶೋಭಾ. ರಾಜು ಶೋಭಾ ಶೋಭಾ ಪರಿಶಿತ ಅದಣ ರಾಜು ರಾಜು ಗುಡ್ ಈವ್ನಿಂಗ್ ಶೋಭಾ ಮರಿ. ಹಲೋ ಅಶೋಕ್. ಹಲೋ ಮನು. ಏನಪ್ಪ ಇಷ್ಟರ? ನೀನು ನೋಡೋಣ ಅಂತ ಮನೆ ಕಡೆ ಹೋಗಿದ್ದೆ, ನೀವೆಲ್ಲ ಇಲ್ಲಿದ್ದೀರಿ ಅಂತ ಗೊತ್ತಾಯ್ತು, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನಪ್ಪ ಅಶೋಕ್, ಎಲ್ಲಿವರೆಗೆ ಬಂತು ನಿನ್ ಪತ್ತೆದಾರಿ ಕೆಲಸ? ಏನ್ ಹೇಳಪ್ಪ, ಇದ್ದ ಜಾಗದಲ್ಲೇ ಇದೆ. ಏಕೆ ಸೀತೆನ ಐ ವಿಟ್ನೆಸ್ ಅಂದೆ? ಆಕೆಯಿಂದೇನ್ ವಿಷಯ ಗೊತ್ತಾಗ್ಲಿಲ್ವ ನಿನಗೆ? ಆಕೆನ್ ಕೇಳಿದ್ರೆ ಆತ ಯಾರು ಅನ್ನೋದನ್ನೇ ಮರ್ತು ಬಿಟ್ಟಿದ್ದೀನಿ, ಬಲವಂತ ಪಡಿಸ್ಬೇಡಿ, ಬಿಟ್ಟು ಬಿಡಿ ಬಿಟ್ಟು ಬಿಡಿ ಅಂತಾರೆ. ಸುತ್ತಮುತ್ತಲ ಜನ ಕೋಆಪರೇಟ್ ಮಾಡದೇ ಇದ್ರೆ ನಾವು ತಾನೇ ಏನ್ ಮಾಡಕ್ಕಾಗತ್ತೆ? ಅದು ನಿಜ ಅನ್ನು. ನನ್ನಿಂದೇನಾದ್ರೂ ಸಹಾಯ ಆಗೋ ಹಾಗಿದ್ರೆ ಹೇಳಪ್ಪ, ನಿರ್ವಂಚನೆಯಿಂದ ಮಾಡ್ತೀನಿ. ಶೂರ್, ಸಮಯ ಬಂದ್ರೆ ಖಂಡಿತ ಹೇಳ್ತೀನಿ. ಅಂಕಲ್ ಅಂಕಲ್ ಜೂಟ್ ಆಟ ಆಡ ನೀವು ಬರ್ತೀರಾ? ನಂಗ್ ಜೂಟ್ ಆಟ ಆಡ ಅಭ್ಯಾಸ ಇಲ್ಲ ಮರಿ, ಬರೀ ಕಳ್ಳ ಪೊಲೀಸ್ ಆಟ ಆಡಿ ಅಭ್ಯಾಸ ನಮ್ಮ. ಮರಾರಾಜ ಹೋಗೋಣ. ಥ್ಯಾಂಕ್ ಯು. ನಿಮ್ ಮಗಳು ಶೋಭಾ ತುಂಬಾ ಚೂಟಿ ಕಣೆಯ, ಸ್ವಲ್ಪ ಹಠ ಜಾಸ್ತಿ. ನೀನು ಮಾತ್ರ ಕಡಿಮೆನಾ? ಯಾಕಪ್ಪ? ಅಲ್ಲ ವಿಷಯ ಹೇಳಿದೆ. ಮನು ನಾನು ನೀನು ಬರ್ತೀನಪ್ಪ. ಯಾಕಪ್ಪ ಕೂತ್ಕೊಳ್ಳ, ಹೋಗೋದು? ಸ್ಟೇಷನಲ್ಲಿ ತುಂಬಾ ಕೆಲಸ ಇದೆ ಕಣೆಯ. ಅದೇನು, ದಿನಕ್ಕೊಂದ್ಸಲ ನೀನು ನೋಡದೆ ಇದ್ರೆ ನನ್ನ ಮನಸ್ಸು ತೃಪ್ತಿನೇ ಇಲ್ಲ ಕಣೆಯ. ನನ್ನ ಸಿಗಾರ್ ಲೈಟ್ರು ಮಿಸ್ ಸೀತಾ, ಅಲ್ಲಿ ನನ್ನ ಸಿಗಾರ್ ಲೈಟ್ ಇದೆ, ಸ್ವಲ್ಪ ತಗೊಳ್ಳಿ. ನಮಗಿಂತ ಹೆಚ್ಚಿನ ಜ್ಞಾಪಕ ಶಕ್ತಿ ನಿಮ್ ಡಿಪಾರ್ಟ್ಮೆಂಟ್ ಇರ್ಬೇಕು. ಅದ್ ಹ್ಯಾಂಗ್ ಮಾಡ್ತ ಲೈಟ್ರ? ನಮಗೂ ಒಂದೊಂದ್ಸಲ ಹಾಗಾಗತ್ತಪ್ಪ. ಥ್ಯಾಂಕ್ ಯು ವೆರಿ ಮಚ್. ಬರ್ಲಾ ಮನು? ಇವಾಗ ಕರೆಕ್ಟ್ ಸರ್, ರೈಲ್ವೆ ಟ್ರ್ಯಾಕ್ ಬಳಿ ಸಿಕ್ಕಿದ ರಿವಾಲ್ವರ್ ಮೇಲಿನ ಫಿಂಗರ್ ಪ್ರಿಂಟು, ಸಿಗಾರ್ ಲೈಟರ್ ಮೇಲಿನ ಫಿಂಗರ್ ಪ್ರಿಂಟು ಎರಡೂ ಒಂದೇ ಅಂತ ರಿಪೋರ್ಟ್ ಬಂದಿದೆ ಸರ್. ನಿಮ್ಮ ಊಹೆ ಸರಿಯಾಗಿದೆ ಸರ್, ಆ ಸೀತಾನೆ ಕೊಲೆ ಮಾಡಿರೋದು. ನೀವು ದುಡುಕಿ ತಪ್ಪು ಮಾಡ್ತಾ ಇದ್ದೀರಿ ಮನೋಹರ್. ಇಷ್ಟೊಂದು ಆಸ್ತಿನ ನಿನ್ನೆ ಮೊನ್ನೆ ಬಂದಿರೋ ಹೆಂಗಸ ಹೆಸರಿಗೆ ಮಾಡಿ
ಆಕೆನೇ ನಿಮ್ ಮಗು ಗಾರ್ಡಿಯನ್ ಮಾಡೋದ್ರಲ್ಲಿ ಅದ್ಯಾವ ಜಾಣತನ ಇದೆಯೋ ನನಗಂತೂ ಅರ್ಥವಾಗ್ತಿಲ್ಲ. ಸ್ವಲ್ಪ ಯೋಚನೆ ಮಾಡಿ. ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡಿದ್ದೇನೆ. ಸೀತಾ ನಮ್ಮ ಕುಟುಂಬಕ್ಕೆ ಸೇರಿದವಳಲ್ಲದೆ ಇರಬಹುದು. ಒಳ್ಳೆ ಗುಣ ಇರೋ ಹೆಣ್ಣು, ಹೃದಯ ಬಹಳ ಶುದ್ಧವಾಗಿದೆ. ಈಗ ಹಾಗೆ ಇರ್ತಾರೆ ಮಿಸ್ಟರ್ ಮನೋಹರ್, ಇಷ್ಟೊಂದು ಆಸ್ತಿ ಕೈ ಸೇರಿದ ತಕ್ಷಣ. ಇಲ್ಲ ಸರ್, ಆಕೆ ಅಂಥವಳಲ್ಲ. ದೇವರಂಥವಳೆ ಆಗಿರಲಿ, ಈಗ ಈ ಬದಲಾವಣೆಗೆ ಏನು ಅವಶ್ಯಕತೆ ಅಂತ? ಕಾರಣವಿಲ್ಲದೆ ಯಾವ ಕೆಲಸಕ್ಕೂ ಕೈ ಹಾಕೋನಲ್ಲ ನಾನು. ಅದನ್ನು ತಿಳಿಸೋ ಕಾಲ ಬರೋವರೆಗೂ ಅದನ್ನು ಹೇಳೋಂಥದ್ದು ಅಲ್ಲ. ದಯವಿಟ್ಟು ಆ ಕೆಲಸನ ಬೇಗ ಮುಗಿಸಿ ಪ್ಲೀಸ್. ನಾನು ದ್ವೇಷಿಸ್ತೀನಿ. ನಿಮ್ಮ ಕಂಡ ನನಗಾಗಲ್ಲ, ನಿಮ್ಮ ಮಗು ಕಂಡ ನನಗಾಗಲ್ಲ, ಈ ಮನೆ ಕಂಡ ನನಗಾಗಲ್ಲ. ಯಾಕೆ ನೀನು ಆವೇಶದಿಂದ ಮಾತನಾಡಿ ಆಯಾಸ ಮಾಡ್ಕೋತಾ ಇದೀಯ? ನಿನ್ನನ್ನ ನಿನಗಿಂತ ಚೆನ್ನಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೆ. ಈ ಮನೆನೇ ಬಿಟ್ಟು ಹೋಗ್ಬೇಕು ಅನ್ನೋ ನಿರ್ಧಾರ ನಿನ್ನ ಮನಸ್ಸಲ್ಲಿತ್ತು. ಹೋದ್ಯಾ? ಹೋಗ್ಲಿಲ್ಲ. ಯಾಕೆ? ಯಾತಕ್ಕೋಸ್ಕರ? ಶೋಭಾ, ಶೋಭಾ, ನಾನಿನ್ ಬಿಟ್ಟು ಹೋಗಲ್ಲಮ್ಮ, ನಾನಿನ್ ಬಿಟ್ಟು ಹೋಗಲ್ಲಮ್ಮ ಅಂತ ನನ್ನ ಮಗುನ ತಪ್ಕೊಂಡು ಗೊಳೋ ಅಂತ ಅಳ್ತಾ ಇದ್ದೆ. ಅದಕ್ಕೋಸ್ಕರ ನಾನು ಅದನ್ನು ನೋಡ್ಲಿಲ್ಲ ಅಂತ ತಿಳ್ಕೊಂಡಿದ್ದೆ. ಹೇಳಿ ಸೀತಾ, ನನ್ನ ಮುಖ ನೋಡಿ ಹೇಳಿ, ನೀನು ನನ್ನ ದ್ವೇಷಿಸ್ತೀಯ? ನನ್ ಕಂಡ್ರೆ ಆಗೋದಿಲ್ವ ನನಗೆ? ಹಾಗೆ ನೀನು ದ್ವೇಷ ಹಾಗಿದ್ದಿದ್ರೆ ಆವತ್ತು ಇನ್ಸ್ಪೆಕ್ಟರ್ ಅಶೋಕ್ ಬಂದಿದ್ದಾಗ ಆ ಕೊಲೆ ರಹಸ್ಯನ ಯಾಕೆ ಹೇಳಲಿಲ್ಲ? ಯಾಕೆ ಹೇಳಲಿಲ್ಲ ನೀನು? ನನ್ನ ದೃಷ್ಟಿಯಲ್ಲಿ ನಾನು ಮಾಡಿದ ಕೊಲೆ ನ್ಯಾಯವೇ ಆಗಿದ್ರು, ಕಾನೂನು ದೃಷ್ಟಿಯಲ್ಲಿ ನಾನು ಅಪರಾಧಿ ಆಗ್ತೀನಿ. ಕೊಲೆಯಾದ ಮರುಕ್ಷಣ ನಾನು ಪೊಲೀಸ್ ಸರೆಂಡರ್ ಆಗಬೇಕಾಗಿತ್ತು. ಆದರೆ ತಾಯಿ ವಾತ್ಸಲ್ಯನೇ ಕಾಣದೆ ನನ್ನನ್ನೇ ತಾಯಿ ಅಂತ ತಿಳ್ಕೊಂಡು ಬೆಳೀತಾ ಇರೋ ನನ್ನ ಮಗು ಶೋಭಾ ಅವಳನ್ನು ಹೇಗೆ ಬಿಟ್ಟು ಹೋಗ್ಲಿ? ಯಾರ ವಶಕ್ಕೆ ಕೊಟ್ಟು ಹೋಗ್ಲಿ? ಇದೊಂದು ದೊಡ್ಡ ಚಿಂತೆ ನನ್ನ ತಲೆನ ತಿಂತಾ ಇತ್ತು. ಅದೇನು ನನ್ನ ಮಗುನ ಪುಣ್ಯನೋ ಇಲ್ಲ ನನ್ನ ಭಾಗ್ಯನೋ? ನೀನೇ ಮನೆ ಬಂದೆ, ನೀನ್ ನನ್ನ ಶೋಭನ ಜೋಪಾನ ಮಾಡಬಲ್ಲೆ, ಅದಕ್ಕೊಂದು ನೆಲೆನ ತೋರಿಸಬಲ್ಲೆ ಅನ್ನೋ ಅಂತಃಕರಣ ನಿನ್ನಲ್ಲಿ ಇದೆ ಅನ್ನೋದನ್ನು ನಾನು ಬಲ್ಲೆ. ಸೀತಾ, ಸೀತಾ, ದಯವಿಟ್ಟು ದಯವಿಟ್ಟು ಇದು ಕೊಟ್ಟಿಗೆ ಕೊಡು. ನಾನಿದು ಕೊಟ್ಟಿಗೆ ಕೊಡೋದಿಲ್ಲ. ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ನಡಿಬಾರದು ನಡೆದೋಯ್ತು. ಅದೊಂದು ಕೆಟ್ಟ ಕನಸು ಅಂತ ತಿಳ್ಕೊಂಡು ಆ ಕೊಲೆ ಪ್ರಕರಣನ ಮರೆತು ಹೋಗಿ. ನೀವು ಬದುಕಬೇಕು, ನೀವು ಬಾಳ್ಬೇಕು. ನನ್ನ ಆಸೆ, ನನ್ನ ಆಸೆ. ಸೀತಾ, ನೀನು ವಿದ್ಯಾವಂತೆ ತಿಳಿದೋ, ಮಾಡಿದ ಅಪರಾಧನ ಮುಚ್ಚಿಡೋದು, ಕೆಂಡನ ಬಟ್ಟೆಲ್ ಕಟ್ಟಿಡೋದು ಎರಡು ಒಂದೇ. ಹಾಗಂತ ನೀವಾಗಿ ಹೋಗಿ ಸಾವಿಂದ ಅವಳಿಗೆ ಸಿಕ್ಕಾಕೋಬೇಕು ಅಂತಿದ್ದೀರಾ? ನಾವು ಸಿಕ್ಕಾಕೋಬಾರದು ಅಂದುಕೊಂಡ್ರು ಅದು ನಮ್ಮನ್ನು ಬಿಡೋದಿಲ್ಲ. ಸಿದ್ಧ ಹುಟ್ಟುಗೊಂದೇ ಕಣ್ಣು, ಸಾವಿಗೆ ಸಾವಿರ ಕಣ್ಣು. ಉದೇ, ಉದೇ, ಏನು ಭಯ? ಉದೇ, ಇನ್ಸ್ಪೆಕ್ಟರ್ ಅಶೋಕ್ ಅಪ್ಪನವ್ರು ಬಂದವ್ರೆ, ಜೊತೆಯಲ್ಲಿ ಪೊಲೀಸ್ನವರು ಬಂದವ್ರೆ. ನೀನು ನಡೆ ಬರ್ತೀನಿ. ನೋಡಿದೆ ಸೀತಾ, ನಿರೀಕ್ಷಿಸಿದ ಕೆಳಗೆ ಹ್ಯಾಗ ಬಂದಿದೆ ಏನ್ ಸ್ವಲ್ಪ ನೋಡ್ತೀನಿ. ಹಲೋ ಮಿಸ್ಟರ್ ಅಶೋಕ್. ಹಲೋ. ಏನ್ ಇನ್ಸ್ಪೆಕ್ಟರ್, ಇದೇನು ಹೋಗಿ ಸಿಕ್ಕಿದ್ದ ಹಾಗೆ ಪರಿವಾರ ಸಮೇತ ದಯಮಾಡಿಸ್ಬಿಟ್ಟಿದ್ದೀರಿ? ಏನ್ ವಿಶೇಷ? ಪ್ಲೀಸ್ ಸೀತಾ, ಎಕ್ಸ್ಕ್ಯೂಸ್ ಮಿ, ಕೂತ್ಕೊಳ್ಳೋ ಸಾಧ್ಯನ ಇಲ್ಲ ನನಗೆ. ನನ್ನ ಕಸಬೆ ಅಂತದ್ದು. ಒಂದೊಂದ್ಸಲ ಅನ್ಸುತ್ತೆ ಈ ನಿಷ್ಠುರವಾದ ಉದ್ಯೋಗಕ್ಕೆ ಯಾಕೆ ಸೇರಿದೆ ಅಂತ. ಏನಯ್ಯ ಇದು, ನಿನಗ್ಯಾಕಯ್ಯ ಬಂತು ಈ ಸ್ಮಶಾನ ವೈರಾಗ್ಯ? ಓಹೋ, ನಿನ್ನ ಪತ್ತೆದಾರಿ ಕೆಲಸ ಸರಿಯಾಗಿ ಮುಗಿಲಿಲ್ಲ ಅಂತಲೇನು? ಮುಗಿದೇ ಇದ್ದಿದ್ರೆ ಚೆನ್ನಾಗಿತ್ತೇನು ಅನ್ಸುತ್ತೆ. ಏನು ಮುಗ್ದೋಯ್ತಾ? ಅಪರಾಧಿ ಯಾರು ಅಂತ ಗೊತ್ತಾಯ್ತೇನು? ಗೊತ್ತಾದ್ರಿಂದಾನೆ ಮನಸ್ಸಿಗಿಷ್ಟೊಂದು ನೋವು. ನೋವು?
ಸಂತೋಷ ಪಡಬೇಕಾದ ವಿಷಯಕ್ಕೆ ನೋವ್ಯಾಕಯ್ಯ? ನನಗೆ ಸಂತೋಷ ಕೊಡೋ ಸುದ್ದಿ ಆದ್ರೂ ನನ್ನ ಸ್ನೇಹಿತನ ನಿನಗೆ ನೋವು ಕೊಡೋ ಸುದ್ದಿ ಆಯ್ತಲ್ಲ ಅಂತ. ಮನುಷ್ಯನ ಹುಟ್ಟಿದ ಮೇಲೆ ನೋವು, ಸಂಕಟ, ಸಂತೋಷ ಇದನ್ನೆಲ್ಲ ಸಮನಾಗಿ ಎದುರಿಸಬೇಕು, ಸಮನಾಗಿ ಆಸ್ವಾದಿಸಬೇಕು. ಈ ಜನ್ಮಕ್ಕೆ ಇದೇನು ಹೊಸದಲ್ಲ, ನಿನ್ನ ಡ್ಯೂಟಿ ಮಾಡಬೇಕಾದ ನಿನ್ನ ಧರ್ಮ. ಅಶೋಕ್, ಏನು ಯೋಚನೆ ಮಾಡ್ತಾ ಇದೀಯ? ಆ ಮೇಡಮ್, ಯು ಆರ್ ಅಂಡರ್ ಅರೆಸ್ಟ್. ಅಶೋಕ್, ಅಶೋಕ್, ಏನು ಮಾತಾಡೋ ಕೆಲಸ? ಕಾನೂನು ದೃಷ್ಟಿಯಲ್ಲಿ ನ್ಯಾಯವಾದ ಕೆಲಸ ಮಾಡ್ತಾ ಇದ್ದೀನಿ. ಯಾವ ಕಾನೂನು ಹೇಳುತ್ತೆ ನಿರಪರಾಧಿನ ಬಂಧಿಸುವಂತ? ಯಾರು ನಿರಪರಾಧಿ? ಸೀತೆ, ಯಾರು ಹೇಳಿದ್ರು? ನಾನು ಹೇಳ್ತಾ ಇದ್ದೀನಿ. ಹೇಗಿರ್ತಿದ್ಯಾ? ನನಗೆ ಗೊತ್ತು ನಿಜವಾದ ಕೊಲೆಗಾರ ಯಾರು ಅಂತ. ಯಾರು? ನಾನು. ಕೊಲೆ ಮಾಡಿದವನು ನಾನು. ನಾನು ಇಲ್ಲ ಅಶೋಕ್, ಕೊಲೆ ಮಾಡಿರೋ ನಾನು. ಇಲ್ಲ ಇನ್ಸ್ಪೆಕ್ಟರ್, ಕೊಲೆ ಮಾಡಿದವ್ ನಾನು. ಸೀತಾ, ನೀನ್ ಸುಮ್ನೆ ಇರು. ನೀನ್ ಸುಮ್ನಿರಿ. ಕೊಲೆ ಮಾಡಿರೋ ನಾನು. ಇಲ್ಲ ಇನ್ಸ್ಪೆಕ್ಟರ್, ನನ್ ಮಾತು ನಂಬಿ. ಅಶೋಕ್, ಅಶೋಕ್, ನನ್ ಮಾತಿನ ನಂಬಿಕೆ ಇಲ್ಲ ನಿನಗೆ? ನಿಜ ಹೇಳ್ತಾ ಇದ್ದೀನಿ, ಕೊಲೆಗೂ ಸೀತೆಗೂ ಯಾವ ವಿಶ್ವಾಸ ಸಂಬಂಧನೂ ಇಲ್ಲ. ನಿಜವಾಗ ಕೊಲೆ ಮಾಡಿರೋ ನಾನು, ಅವ್ನು ನಿರಪರಾಧಿ. ದಯವಿಟ್ಟು ನಾನು ಮಾತಾಡೋದು ಸ್ವಲ್ಪ ಅವಕಾಶ ಅಲ್ಲ ಸೀತಮ್ಮ. ಮನೋಹರ್, ಮನೋಹರ್, ನೀನೆಂಥವನು, ನಿನ್ ಎಂಥ ಮನಸ್ಸು ಅನ್ನೋದು ನಾನು ಬಲ್ಲೆ. ನಿಮ್ಮಿಬ್ಬರನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಬಟ್ ಐ ಆಮ್ ಹೆಲ್ಪ್ಲೆಸ್, ಸಾರಿ. ಬನ್ನಿಮ್ಮ. ಅಶೋಕ್, ಅಶೋಕ್, ನೀನು ಹೇಳಬೇಕಾದ್ರೂ ಕೋರ್ಟ್ನಲ್ಲಿ ಬಂದು ಹೇಳು. ಎಕ್ಸ್ಕ್ಯೂಸ್ ಮೀ. ಯುವರ್ ಆನರ್, ದ ಪ್ರಾಸಿಕ್ಯೂಷನ್ ಇಸ್ ಕನ್ಕಾಕ್ಟಿಂಗ್ ದ ಕೇಸ್ ಅಗೇನ್ಸ್ಟ್ ಇಸ್ ಪೂರ್ ಅಕ್ಯೂಸ್. ಕೊಲೆ ಮಾಡಿದ ರಿವಾಲ್ವರ್ನ ತಂದಿಟ್ಟಿದ್ದಾರೆಯೋ ಹೊರತು ಬ್ಯಾಲಿಸ್ಟಿಕ್ ರಿಪೋರ್ಟ್ನ ಇಲ್ಲಿ ಪ್ರೊಡ್ಯೂಸ್ ಮಾಡಲಿಲ್ಲ. ಯಾಕೆ, ಯಾವ ಕಾರಣದಿಂದ ಹಾಗೆ ಮಾಡಿದ್ದಾರೆ? ಯುವರ್ ಆನರ್, ಸಿಕ್ಕಿರೋ ಸಾಕ್ಷಿಗಳು ಈಕೆನೇ ಆಪಾದಿತೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ತಪ್ಪಿತಸ್ಥೆ ತಾನೇ ಕೊಲೆ ಮಾಡಿದ್ದೇನೆ ಅಂತ ಕೋರ್ಟ್ನಲ್ಲೇ ಒಪ್ಪಿಕೊಂಡಿದ್ದಾಳೆ. ಯುವರ್ ಆನರ್, ದ ಪ್ರಾಸಿಕ್ಯೂಟರ್ಸ್ ಆರ್ಗ್ಯುಮೆಂಟ್ ಈಸ್ ಇಂಪ್ರಾಪರ್, ಇರ್ರಿಲೆವೆಂಟ್ ಅಂಡ್ ಇಮ್ಮೆಟೀರಿಯಲ್. ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ರಿಪೋರ್ಟ್ನ ಪ್ರೊಡ್ಯೂಸ್ ಮಾಡಿದ ಕಾರಣ ನನಗೆ ಗೊತ್ತು. ನಾನು ಹೇಳ್ತೀನಿ, ಸತ್ತ ಒಂದೇ ದೇಹದಲ್ಲಿದ್ದ ಗುಂಡು ಇಲ್ಲಿಟ್ಟಿರೋ ರಿವಾಲ್ವರ್ದು ಅಲ್ವೇ ಅಲ್ಲ. ಈ ಸತ್ಯವನ್ನು ಮುಚ್ಚಿಟ್ಟು ಒಬ್ಬ ನಿರಪರಾಧಿಯ ಪ್ರಾಣಹರಣ ಮಾಡೋದಕ್ಕೆ ಮಾಡ್ತಾ ಇರೋ ಈ ಪ್ರಯತ್ನ ನ್ಯಾಯ ದೇವತೆಗೆ ಮಾಡ್ತಾ ಇರೋ ಒಂದು ದೊಡ್ಡ ಅನ್ಯಾಯ. ಯುವರ್ ಆನರ್, ಕೋರ್ಟ್ ಅನುಮತಿ ಕೊಟ್ರೆ ಈಕೆ ನಿರಪರಾಧಿ ಅಂತ ಸ್ಪಷ್ಟಪಡಿಸೋದಕ್ಕೆ ನಾನು ಒಂದು ಸಾಕ್ಷಿ ಕರ್ಕೊಂಡು ಬಂದು ನಿಲ್ಲಿಸ್ತೀನಿ. ಐ ಆಬ್ಜೆಕ್ಟ್ ಯುವರ್ ಆನರ್. ನಮ್ಮ ಸ್ನೇಹಿತರು ಈ ಮೊಕದ್ದಮೆಯನ್ನ ತಮ್ಮ ಇಷ್ಟಕ್ಕೆ ತಕ್ಕಂತೆ ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ದಟ್ಸ್ ಆಲ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಯು ಕ್ಯಾನ್ ಪ್ರೊಸೀಡ್. ಮನೋಹರ್, 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 ಮನೋಹರ್. ನಿಮ್ಮ ಹೆಸರೇನು? ಮನೋ, ನಿಮಗೆ ಈ ಮೊಕದ್ದಮೆ ವಿಚಾರವಾಗಿ ಗೊತ್ತಿರೋದನ್ನೆಲ್ಲ ಹೇಳ್ತೀರಾ? ಹೇಳ್ತೀನಿ. ನೀವು ಯಾವ ಹೇಳಿಕೆ ಕೊಡಬೇಕಾದ್ರೂ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡಿ ಮಾತಾಡಿ. ಸುಳ್ಳು ಸಾಕ್ಷ್ಯ ಹೇಳಿದ್ರೆ ನಿಮ್ಮ ಹೇಳಿಕೆಗಳೇ ನಿಮಗೆ ವಿರುದ್ಧವಾಗುವ ಸಂದರ್ಭ ಬರಬಹುದು. ಯುವರ್ ಆನರ್, ಜೀವ ಹೋದರೂ ಸುಳ್ಳು ಹೇಳೋದಿಲ್ಲ. ನ್ಯಾಯ ನಿಲ್ಲಬೇಕು, ನೀತಿ ಉಳಿಬೇಕು, ಸತ್ಯ ತಿಳಿಬೇಕು. ಅದಕ್ಕೋಸ್ಕರನೇ ನಾನು ಇಲ್ಲಿ ನಿಂತ್ಕೊಂಡಿರೋದು. ದಯವಿಟ್ಟು ಮಾತಾಡೋದಕ್ಕೆ ಅನುಮತಿ ಕೊಡಬೇಕು. ಯು ಕ್ಯಾನ್ ಪ್ರೊಸೀಡ್. ಕೊಲೆಯಾದ ಸ್ಥಳ ಟ್ರೈನ್, ಕೊಲೆಯಾದ ಹೊತ್ತು ರಾತ್ರಿ, ಕೊಲೆಯಾದ ವ್ಯಕ್ತಿ ಚಂದ್ರು, ಕೊಲೆ ಮಾಡಿದ ಮನುಷ್ಯ ನಾನು.
ಸಿಮ್ಲಾ ನನಗೆ ಬಹಳ ಇಷ್ಟವಾದ ಜಾಗ ಆಗಿತ್ತು. ಆಗಾಗ ಸ್ಕೀಂಗ್ಗೋಸ್ಕರ ನಾನಲ್ಲಿ ಹೋಗಿ ಬರ್ತಾ ಇದ್ದೆ. ಅಲ್ಲೇ ವಾಸವಾಗಿದ್ದ ಕುಮುದ ಅನ್ನೋ ಕನ್ನಡದ ಹುಡುಗಿ ಪರಿಚಯ ಆಯಿತು. ಪರಿಚಯ ಪ್ರೇಮವಾಗಿ ಪರಿಣಮಿಸಿತು. ನಡೆವನು ಎಡವೋದು ಸಹಜವು ಜಾರನು ಬುರುಳೋದು ಇನ್ನೆಂದು ಹಿರಿಯರ ಈ ಹೊನ್ನ ನುಡಿಯ ಮರೆಯಬೇಡವೆ ನಗುಡೆಯ ಹೆಣ್ಣೆ ನಾನು ಜಾರಿ ಬೀಳುವಾಗ ಅರಿದೆಯ ಆನಂದ ತಂದೆ ಚೆಲುವೆಯ ನಿಜಾನೆ ಮುತ್ತಂಥ ಮಾತಾಡಿ ಮನಗೆ ಆನಂದ ತಂದೆ ನಗುವೆಯ ಈಗ ಆರಾಮಧೇನೋ ಬಂದ ಜೊತೆಯಲ್ಲಿ ಚೆಲ್ಲ ಚೆಲ್ಲ ಸರಸ ಆಡ್ತಿದ್ರೆ ನೋಡೋರು ಏನಂತಾರೆ ಅಂತ ನೀವೇ ಕೇಳಿ ಭಾವ. ನೋಡೋರ್ಗೋಸ್ಕರ ನಾನು ಬಾಳೋದಿಲ್ಲ, ನನ್ಗೋಸ್ಕರ ನಾನು ಬದುಕಿರೋದುಂತ ಹೇಳಿಯಪ್ಪ. ನಾಳೆ ಇವಳು ಕೈ ಹಿಡಬೇಕಾದ ಗಂಡ ನಾನು, ನನ್ನ ಎದುರಿಗಿಂತ ನೇರ ಮಾತಾಡೋದು. ಮದುವೆ ಆಗ್ಬೇಕಾಗಿರೋಳು ನಾನು,
ಬಾಳಿ ಬದುಕಬೇಕಾಗಿರೋ ನಾನು. ನಂಗೊತ್ತು ಎಂಥವ್ನ ಮದುವೆ ಆಗ್ಬೇಕು ಎಂಥವ್ನ ಆಗ್ಬಾರ್ದು ಅಂತ. ಅಪ್ಪ ಇಷ್ಟು ದಿನ ಆಯ್ತು ಇವನು ಗಂಡ ಅನ್ನೋ ಭಾವನೆ ಬರುವಾಗ ನಾ ಎಂತಾದ್ರೂ ನಡ್ಕೊಂಡಿದ್ದೀನ? ತುಂಬಾ ಉಚ್ಚಾಸಿ ಮಾತಾಡ್ತಿದ್ದೇನೆ. ಭವ ಏನಪ್ಪ ನಂಗೇನು ಒಳ್ಳೆ ಮದುವೆ ಮಾಡ್ಕೋಬೇಕು ಅನ್ನೋ ಹುಚ್ಚೇನಿಲ್ಲ. ಸತ್ತು ಸ್ವರ್ಗದಲ್ಲಿರೋ ನಮ್ಮ ಮಕ್ಕ ಆಸೆ ಪಡ್ತಿದ್ದಲ್ಲ, ಅವಳ ಆಸೆ ನೆರವೇರಿಸೋಣ, ಅವಳ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡ ಅಂತ ನನ್ನ ಉದ್ದೇಶ ಅಷ್ಟೇ. ನಿನಗೆ ಸತ್ತೋರ ಆತ್ಮಕ್ಕೆ ಶಾಂತಿ ತರೋದು ಮುಖ್ಯ, ನನಗೆ ಬದುಕಿರೋ ನನ್ನ ನೆಮ್ಮದಿ ಮುಖ್ಯ. ಅಯ್ಯಯ್ಯೋ ಹೆತ್ತ ತಾಯಿ ಮಾತ್ಮೇಲೆ ಇದೇ ನಾನು ನಿನ್ನಿಟ್ಟರೋ ಭಕ್ತಿ? ಮಾತೃಭಕ್ತಿನ ನಿನ್ನಿಂದ ನಾನು ಕಲಿಬೇಕಾಗಿಲ್ಲ. ಪ್ರತಿದಿನ ನಮ್ಮ ಮುಂದೆ ಜ್ಞಾಪಿಸ್ಕೊಂಡು ಕೈ ಮುಗ್ದೇ ನಾನು ಬೆಡಿಕೆ ಏಳೋದು. ಈಗ ಅಮ್ಮ ಬದುಕಿದ್ರೆ ಖಂಡಿತ ನಿನ್ನ ಮದುವೆ ಮಾಡ್ಕೊಂತ ಹೇಳ್ತಿರ್ಲಿಲ್ಲ. ಚಂದ್ರು ಅವಳ ಅಭಿಪ್ರಾಯ ಏನು ಅಂದ್ರೆ, ಹೀಗೆ ಪ್ರತಿನಿತ್ಯ ನೀವು ಹಾವು ಮುಂಚೆಯಾಗಿ ಜಗಳ ಆಡ್ತಾ ಇದ್ರೆ ಒಂದು ವೇಳೆ ಅವಳ ಅಮ್ಮ ಬದುಕಿದ್ರೆ ಖಂಡಿತವಾಗಿಯೂ ಅವಳ ಅಭಿಪ್ರಾಯ ಬದಲಾಯಿಸ್ಕೋತಾ ಇದ್ರು ಅಂತ ಅಲ್ಲದಮ್ಮ. ಹುಚ್ಚುಡುಗೆ ಯಾರ ಹತ್ರ ಹೇಗೆ ಮಾತಾಡಬೇಕು ಏನು ಮಾತಾಡಬೇಕು ಅನ್ನೋ ಪರಿಜ್ಞಾನ ಇಲ್ಲ, ತನ್ನ ಬಿಟ್ಟರೆ ಬೇರೆ ಹೆಣ್ಣೆ ಇಲ್ಲ ನಿಂಗೆ ಅನ್ಕೊಂಡ್ಬಿಟ್ಟಿದ್ದಾಳೆ. ಓಹೋ ಏನು ಭೂಲೋಕ ಸುಂದರಿ. ಚಂದ್ರು ಧೈರ್ಯವಾಗಿರೋ, ಇವಳ ಅಜ್ಜಿ ಅಂತ ಚೆಲುವೆ ತಂದು ನಿನಗೆ ಮದುವೆ ಮಾಡ್ತೀನಿ, ಧೈರ್ಯವಾಗಿರು. ಹ್ಮ್ ಏನಂದ್ರೆ ನಿಮ್ ತಂದೆ? ನಿನ್ನಿಷ್ಟನೇ ನನ್ನಿಷ್ಟ ಅಮ್ಮ ಅಂದ್ರು. ನಿನ್ನಿಷ್ಟ ಏನು ಅಂತ ನನಗೆ ಹ್ಯಾಕ್ ಗೊತ್ತಾಗೋದು? ಕೀಟ್ಲೆ ಮಾಡೋದ್ ನೋಡು ಮತ್ತೆ. ನನ್ನ ಇಷ್ಟ ಏನು ಅಂತ ಗೊತ್ತಿಲ್ವೇನೋ ಪಾಪ. ಗೊತ್ತಾಗ್ಲಿಲ್ಲಪ್ಪ. ನನ್ ಮುಖ ನೋಡಿ ಹೇಳಿ, ಗೊತ್ತಾಗ್ಲಿಲ್ವಾ ಪೆದ್ದ ಅಂತೀಯ ನನ್ನ? ಮತ್ತೆ ತುಂಬಾ ತುಂಟ ಅಂತೀನಿ. ತುಂಟ ಹೌದು. ಇದಕ್ಕೆ ನಿಮ್ ತಂದೆ ನಿಮ್ ತಾಯಿ? ಮದ್ವೆ ಆಗ್ಬೇಕಾದ ನಾನ್ ತಾನೆ. ನಾನ್ ಒಪ್ಪಿದ ಮೇಲೆ ಮುಗಿದ್ ಹೋಯ್ತು. ಒಂದ್ ವೇಳೆ ಅವ್ರು ಒಪ್ಲಿಲ್ಲ? ಒಪ್ಲಿಲ್ಲ ಅಂದ್ರೆ ಅಷ್ಟೇ, ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ಬಿಟ್ಬಿಟ್ಟು ನಿನ್ ಹತ್ರ ಓಡ್ ಬಂದ್ಬಿಡ್ತೀನಿ. ಕುಮುದ, ಹಾಗೊಂದ್ ವೇಳೆ ನನ್ನ ಆಸ್ತಿ ಪಾಸ್ತಿ ಅಂತಸ್ತು ಎಲ್ಲ ಬಿಟ್ಟು ಬರಿಗಲ್ ಬಂದ್ಬಿಟ್ಟೆ ಅಂತ ಇಟ್ಕೋ, ಆಗ ನಿನ್ ಮನಸ್ಸಿಗೇನು ಅಸಮಾಧಾನ ಇಲ್ಲಲ್ಲ? ಏನಂತ್ರಿ ನೀವು ನನ್ ಪರೀಕ್ಷೆ ಮಾಡ್ತಿದ್ದೀರಾ? ನಿಮ್ ಆಸ್ತಿ ಪಾಸ್ತಿಗೋಸ್ಕರ ನಾನು ನಿಮ್ಮನ್ನು ಪ್ರೀತಿಸ್ಲಿಲ್ಲ. ಸತ್ಯ ಹೇಳ್ತೀನಿ, ನಂಗ್ ನೀವು ಬೇಕು, ನಿಮ್ ಪ್ರೀತಿ ಬೇಕು. ಇದ್ಯಾವತ್ತು ದದ್ದಾಗಿರ್ಬೇಕು? ನಾವಿಬ್ರು ಹೀಗೆ ಇರುವಾಗ ನನ್ ಕೊನೆ ಕಾಲನು ಮುಗ್ದೋಗ್ಬೇಕು. ಎಂತ ಮಾತಾಡ್ತಾ ಇದೀಯ? ಕೊನೆಗಾಲ ಅನ್ನೋ ಮಾತು ನಿನ್ ಬಾಯಲ್ಲಿ ಬರಬಾರ್ದು. ನನ್ ಪ್ರೀತಿಯಲ್ಲಾಗ್ಲಿ ನಿನ್ ಪ್ರೀತಿಯಲ್ಲಾಗ್ಲಿ ಯಾವ್ದು ಹೆಚ್ಚು ಯಾವ್ದು ಕಮ್ಮಿ ಅನ್ನೋ ತಾರತಮ್ಯ ಇದೆಯಾ? ಸ್ವಲ್ಪ ನಿನ್ನ ತಮಾಷೆ ಮಾಡ್ಬೇಕು, ಒಂದಿಷ್ಟು ರೇಗಿಸ್ಬೇಕು ಅಂತ ಹಾಗೆ ಮಾತಾಡಿದೆ ಅಷ್ಟೇ. ಇದು ಯಾವತ್ತು ನಿಂದೆ, ನನ್ ಮನಸ್ಸಿನಲ್ಲಿರೋ ಆಸೆನ ಹೇಳ್ಕೊಂಡೆ ಅಷ್ಟೇ. ಬಾ ಹೋಗೋಣ. ಏನ ಸಿಮ್ಲಾ ರೋಮಿಯೋ, ಅವನ್ ಯಾರಪ್ಪ ಇಲ್ಲಿರೋನು? ನಿನ್ನೆ ಕಣ. ಓಹೋ ನನ್ನೇನು? ಮಿಸ್ಟರ್ ಚಂದ್ರು ಸ್ವಲ್ಪ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದನ್ನ ಕಲೀರಿ. ಓಹೋ ಏನು ಮರ್ಯಾದಸ್ತ್ರ ಮೊಮ್ಮಗ ನೀನು? ಮರ್ಯಾದೆ ಇಲ್ಲದಿದ್ದವ್ರು ಮೊಮ್ಮಗ ಇವನು? ಏಯ್ ಬಿಟ್ಟಿ ಹುಡುಗಿ ಸಿಕ್ಕಿದಾಳೆ ಅಂತ ಚಕ್ಕದಾಡ್ತಿದ್ಯೇನೋ? ಅದನ್ನ ಕೇಳೋದಕ್ಕೆ ನೀನ್ ಯಾರು ಅಂತ? ನಾನು ಯಾರ? ನಡೆಯ ಮನೆಗೆ. ನನ್ ಕೈ ಬಿಟ್ಬಿಡು, ನಾನ್ ಬರಲ್ಲ. ಬರ್ಬೇಕು. ಕೈ ಬಿಡೋದ್ಮೇಲೆ ಮರ್ಯಾದೆಯಿಂದ ಬಿಟ್ಬಿಡ್ಬೇಕು. ಓಹೋ ಅದು ದೊಡ್ಡ ಮನುಷ್ಯರ ಲಕ್ಷಣ. ನಿನಗೆ ಸ್ವಲ್ಪ ಪೊಗರು ಜಾಸ್ತಿ. ಮನೋಹರ್ ಇದು ನನ್ ಸ್ವಂತ ವಿಷಯ, ಇದಕ್ಕೂ ನಿಮ್ಗೂ ಸಂಬಂಧ ಇಲ್ಲ. ಸಂಬಂಧ ಇಲ್ಲ ಮನೆಗೆ. ಇದು ಬರೀ ಸ್ಯಾಂಪಲ್ ನಿನ್ನ ಕೊಟ್ಟಿರೋದು, ಜ್ಞಾಪಕದಲ್ಲಿ ಇಟ್ಟು ಇನ್ನೊಂದ್ಸಲ ಭೇಟಿ ಮಾಡೋಣ. ತುಂಬಾ ನೋವಾಯ್ತಾ ನಿಮ್ಗೆ? ಏನ್ ನೋವಾಗ್ಲಿಲ್ಲ, ಸ್ವಲ್ಪ ಚಳಿಗೆ ಬೆಚ್ಚಗಾಯ್ತಷ್ಟೇ.
ಏನ್ ಯೋಚನೆ ಮಾಡ್ತಿದ್ದೆ? ನಾನು ಹೇಳ ನೀನ್ ಏನ್ ಯೋಚನೆ ಮಾಡ್ತಿದ್ದೆ ಅಂತ? ನಾವ್ ಅಂದ್ಕೊಂಡಿರೋ ಹಾಗೆ ನಮ್ಮಿಬ್ಬರು ಮದುವೆನು ಹೀಗೆ ನಡೆದು ಹೋಗ್ಬಿಟ್ರೆ ನಿನ್ ಸನ್ನಿಧಿಗೆ ಬಂದು ಸೇವೆ ಸಲ್ಲಿಸ್ತೀನಿ ಅಂತ ಕೇಳ್ಕೊಂಡಿದ್ದೆ. ಆಹಾ, ಯಾಕೆ ದಿನ ಬರ್ತಾನೆ ಇರ್ತೀಯಲ್ಲ ಸೇವೆಗೆ? ಅಂದ್ರೆ ಈಗ ಬರೋದೊಂಥರ ಹೊಸ್ತರ, ಅಂದ್ರೆ ಒಂದು ಮಗು ಜೊತೆನಲ್ಲಿ ಬರ್ತೀನಿ. ನೀವು ತಗೋತಾ ಇರೋ ಮೆಡಿಸಿನ್ ಜೊತೆ ಈ ಟ್ಯಾಬ್ಲೆಟ್ಸ್ ಕಂಟಿನ್ಯೂ ಮಾಡಿ, ಮತ್ತೆ ನಾನು ನಾಳೆ ಬಂದು ನೋಡ್ತೀನಿ. ಹಾಗೆ ಆಗ್ಲಿ ಡಾಕ್ಟರ್. ಮಿಸ್ಟರ್ ಸಂಪತ್, ಮುಖ್ಯವಾಗಿ ನಿಮ್ಗೆ ಬೇಕಾಗಿರೋದು ರೆಸ್ಟ್. ಹಾಗೇಳಿ ಡಾಕ್ಟರ್, ನನ್ನ ಮಾತೇ ಕೇಳಲ್ಲ ಅಂತಾರೆ. ಹಲೋ ಕುಮದ. ಹಲೋ ಡಾಕ್ಟರ್. ಏನಮ್ಮ ಮಾಡ್ತಿದ್ದು ಒಳಗೆ? ಕದ್ದ ಬರ್ತಿದ್ದಪ್ಪ ರಂಗನ್ಗ. ಹಾಗಾದ್ರೆ ನನ್ನ ವಿಷಯನ್ನೆಲ್ಲ ಬರ್ಬೇಕಾ? ಇಲ್ಲಪ್ಪ. ನಾನು ನಿಮ್ಗೆ ಬರ್ತೀನಿ ಮಿಸ್ಟರ್ ಸಂಪತ್. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ನಾನು ನಿಮ್ಗೆ ಬರ್ತೀನಿ ಕುಮದ. ಆಗ್ಲಿ ಡಾಕ್ಟರ್. ಡಾಕ್ಟರ್. ಏನ್ ಕುಮದ? ಎಕ್ಸ್ಕ್ಯೂಸ್ ಮೀ, ನೀ ಹೋಗ್ತಾಗೆ ಪೋಸ್ಟ್ ಮಾಡ್ಬಿಡಿ. ಸರಿ, ಥ್ಯಾಂಕ್ ಯು. ಮೇಮ್ ಸಾಬ್, ಟೆಲಿಗ್ರಾಮ್. I am sorry for the incidents. Please accept my condolences. Samadhana tankobeku. Dhairya tankobeku. Hello, Mr. Manohar. Yavaru andre? Oh, ee kane badre anta kanute. Mr. Manohar. ಇವಳಿಗೆ ಸಮಾಧಾನ ಮಾಡಿ 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 ನನಗೆ ಸಾಕಾಗೋಯ್ತಪ್ಪ. ಕುಮದ, ಈಗ ನಿನ್ನ ಮನಸ್ಸು ಸಂತೋಷ ಆಯ್ತಲ್ಲ, ಇದೆ ನಿಂತ ಬಿಟ್ಟಲ್ಲ, ಕೂತ್ಕೊಳ್ಳಿ. ಏ ಬಾಯ್, ವಾಟ್ ಯು ವಾಂಟ್? ಕಾಫಿ, ಟೀ, ವಾರ್ನ್ ವಿತ, ಆಸ್ಕ್ ಫಾರ್ ಎನಿಥಿಂಗ್. ನೋ ಥ್ಯಾಂಕ್ ಯು. ಅರೆ ನಿಂತ ಬಿಟ್ಟಿದ್ರಲ್ಲಪ್ಪ, ಪ್ಲೀಸ್ ಕಮ್ ಆನ್, ಬನ್ನಿ ಕೂತ್ಕೊಳ್ಳಿ, ಬನ್ನಿಪ್ಪ. ನಿನಗೆ ಕಣ ಹೇಳ್ತಿರೋದು ಎರ ಮೇಲೆ ಮುಚ್ಚವ ಎದರ ಮೇಲೆ. ಆಹಾ, ಇದೇನು ಸೂಳೆ ಮನೆ ಅಂತ ತಿಳ್ಕೊಂಡಿಯೇನೋ ಸಲೀಸಾಗಿ ಬಂದು ಹೋಗೋದಕ್ಕೆ? ಸೂಳೆ ಮನೆ ಅಂತ ತಿಳ್ಕೊಂಡು ಬರ್ಲಿಲ್ಲ ಅಪ್ಪ, ನನ್ನ ಹೆಂಡತಿ ಮನೆ ಅಂತ ತಿಳ್ಕೊಂಡು ಬಂದಿದ್ದೀನಿ. ಸೂಳೆ ಮನೆಗೆ ಬಂದು ಹೋಗೋರು ನಿನ್ನಂಥ ಕಚಡಗಳು. ಆ ಅಭ್ಯಾಸ ನಿನಗೆ ಚೆನ್ನಾಗಿದೆ ಅಲ್ಲ? ಚಂದ್ರ
ಬಿಡಲಾರೆ ಎಂದು ನಿನ್ನ ನೀನಾದೆ ನನ್ನೇ ಪ್ರಾಣ ದೂರಾಗಿ ಹೋದರೆ ನೀನು ನಾನೆಂದು ಬಾಳೆನು ನಾ ಬಿಡಲಾರೆ ಎಂದು ನಿನ್ನ ನೀನಾದೆ ನನ್ನೇ ಪ್ರಾಣ ದೂರಾಗಿ ಹೋದರೆ ನೀನು ನಾನೆಂದು ಬಾಳೆನು ಬಿಡಲಾರೆ ಎಂದು ನಿನ್ನ ತಾನೇ ರಾಗ ನೀನೇ ಭಾವ ಎಂದೆಂದು ಕಣ್ಣು ನೀನೇ ನೋಡಯದೆಂದು ನಾನೇ ಜ್ಯೋತಿ ನೀನೇ ಕಾಂತಿ ಎಂದು ಬಾಳಂಬ ದೋಣಿಯರಿ ಸಂತೋಷ ಎಲ್ಲೇ ಮೀರಿ ಇಲ್ಲಿಂದ ದೂರ ಸಾಗಿ ಪ್ರೇಮ ಲೋಕ ಸೇರುವ ಬಿಡಲಾರೆ ಎಂದು ನಿನ್ನ ನೀನಾದೆ ನನ್ನೇ ಪ್ರಾಣ ದೂರಾಗಿ ಹೋದರೆ ನೀನು ನಾನೆಂದು ಬಾಳೆನು ನೋಟವು ಜೀವ ಕವಲಾಗಿ ಮೈ ತುಂಬೋ ಈ ಅಂದವು ಬಂತು ಇಂಥ ಅಂದ ಚಂದ ನಿನ್ನ ಪ್ರೇಮದಿಂದ ನಾಳೆ ನಮ್ಮ ಲಾಲಿ ಹಾಡು ಕೇಳು ಕಂದ ಚಂದ ಬಿಡಲಾರೆ ಎಂದು ನಿನ್ನ ಕಂದ ದೀಪ ತಂದೆ ನೀನು ತಾಯಾಗಿ ಕಂದ ಬಂದ ಕಾಂತಿ ತಂದ ತಂಪಾಗಿ ಸಂಸಾರ ಸ್ವರ್ಗವಾಗಿ ಶೃಂಗಾರ ಕಾವ್ಯವಾಗಿ ಒಂದಾಗಿ ಕೂಡಿ ನಾವು ಬಾಳ ಗೀತೆ ಹಾಡುವ ಬಿಡಲಾರೆ ಎಂದು ನಿನ್ನ ನೀನಾದೆ ನನ್ನೇ ಪ್ರಾಣ ದೂರಾಗಿ ಹೋದರೆ ನೀನು ನಾನೆಂದು ಬಾಳೆನು ಇಳಿಸಿ ಇಳಿಸಿ ಕೆಳಗೆ ಹೀಗೆ ಇದ್ರೆ ಚೆನ್ನಾಗಿರ್ತಲ್ಲ ಕುಂದ ಮತ್ಬಿಟ್ಟ ಏನು ಈ ಕ್ಷೋಭಂಗೆ ಎಷ್ಟು ವರ್ಷ? ಮೂರು ವರ್ಷ. ಮೂರು ವರ್ಷದ ಹಿಂದೆ ಸಿಮ್ಲಾದಲ್ಲಿ ರಾಮದೇವ್ ದೇವಸ್ಥಾನದಲ್ಲಿ ಏನ್ ಹರಕೆ ಹೊತ್ಕೊಂಡಿದ್ದೆ ಹೇಳಿ? ಓಹೋ, ಮಗು ಆದ್ಮೇಲೆ ಬಂದು ಸೇವೆ ಮಾಡ್ತೀವಿ ಅಂತ. ಮೂರು ವರ್ಷ ಹ್ಯಾಕ್ ಕಳೆದಿವೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನಾಳೆನೆ ಹೋಗೋಣ.
ಮಗು ಯಾಕೋ ತುಂಬಾ ಕೆಮ್ತಿದ್ದಾಳೆ. ಸ್ವಲ್ಪ ಕೋಲ್ಡ್ ಎಫೆಕ್ಟ್ ಆಗಿದೆ ಅಂತ ಕಾಣಿಸುತ್ತೆ. ಹೌದಲ್ಲ, ಮೈ ಕೂಡ ತುಂಬಾ ಬಿಸಿ ಆಗಿದೆ. ಔಷಧಿ ಏನಾದ್ರೂ ಕೊಟ್ಟ್ಯಾ? ಕೊಟ್ಟೆ. ಯಾಕಮ್ಮ ಮೈಯಲ್ಲಿ ಚೆನ್ನಾಗಿಲ್ವ ನಿನಗೆ? ಶೋಭಾ, ಆಲ್ ರೈಟ್, ಇವತ್ ನಾನೇ ಹೋಗ್ತೀನಿ. ಬರಲಾ ಅಮ್ಮ? ಶೋಭಾ ಬರಲಾ? ಹಾ ಬರಲಾ. ಒಂದು ಮಗುವಿನ ತಂದೆ ಆದ್ರೂ ಇನ್ನು ನಿಮ್ಮ ಚೆಂಡಾಟ ಬಿಟ್ಟಿಲ್ವಲ್ಲ. ಹ್ಯಾಂಗ್ ಬಿಡೋಕಾಗುತ್ತೆ? ಇದೇ ತರ ಇನ್ನೊಂದೆರಡು ಆಗ್ಬಿಟ್ರೆ ನಿನಗೆ ಆವಾಗ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಕಾಣುತ್ತೆ. ಹೋಗ್ಯಪ್ಪ, ಯಾವಾಗ್ಲೂ ಹೀಗೇನೆ, ಏನೇನೇನೋ ಮಾತಾಡ್ತೀರಾ. ಬೇಗ ಬಂದ್ಬಿಡ್ತೀನಿ ನೋಡಿ. ಬೇಗ ಬರ್ತೀನಿ ಅಂತ ಹೇಳದ್ನಲ್ಲ, ಹೋಗ್ಲಿ ಇವತ್ತಿಲ್ಲ ಇದ್ಬಿಡ್ಲ. ಬಿಡಿ, ಹೋಗ್ಬಿಟ್ಟು ಬನ್ನಿ. ಅಲ್ಲೋ, ನಿನ್ ಮಗಳೆಲ್ಲ ನೋಡ್ತಾ ಇದ್ದಾಳೆ.
ಕುಮುದ, 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 ಯಾಕೆ ಮುಟ್ಟಿದ್ರಿ ನನ್ನ ಇವತ್ತಿದ್ದೀಯ? ಮೈಲಿಗೆ ಆಗೋಯ್ತು. ನನ್ನ ಹೃದಯ ಒಡೆದು ಹೋಗ್ತಾ ಇದೆ, ಛಿದ್ರ ಛಿದ್ರವಾಗ್ತಾ ಇದೆ. ಅದೇನ್ ನಡೀತು ಅನ್ನೋದನ್ನ ಸ್ವಲ್ಪ ವಿವರಿಸಿ ಹೇಳು ಕುಮುದ. ಪಾಪಿ ಆ ನಾಯಿ ಚಂದ್ರು, ನನ್ನ ಬಾಳನ್ನೇ ನಾನೇ ಮಾಡ್ಬಿಟ್ಟ. ನೋಡಿ, ನನಗಿನ್ನು ಹೆಚ್ಚು ಸಮಯ ಇಲ್ಲ. ಬಹಳ ದಿನ ನಿಮ್ ಜೊತೆ ಕೂಡಿ ಬಾಳಕ್ಕೆ ನಾನು ಕೇಳ್ಕೊಂಡ್ ಬರ್ಲಿಲ್ಲ. ಇಷ್ಟೇ ನನ್ ಋಣ ಅಂತ ಕಾಣಿಸುತ್ತೆ. ಅಲ್ಲೋಡಿ, ಅವಳು ನೋಡಿ, ಅದು ಅದು ನಮ್ಮ ಪ್ರೇಮದ ಕಾಣಿಕೆ ಶೋಭಾ. ಅವಳನ್ನ ಕಳ್ಕೊಂಡು ಜೀವನದಲ್ಲಿ ನಾನು ಒಂಟಿಯಾಗ್ಬಿಟ್ಟೆ. ತಾಯಿನ ಕಳ್ಕೊಂಡು ನನ್ನ ಮಗು ತಬ್ಲಿ ಆಗ್ಬಿಟ್ಟು. ನನ್ನ ಮಗುನ ಮುಖ ನೋಡಿದಾಗ್ಲೆಲ್ಲ ಅದ್ರ ಅಳೋ ಶಬ್ದ ಕಿವಿಗೆ ಬಿದ್ದಾಗ್ಲೆಲ್ಲ ನನಗೊಂದ್ ರೀತಿ ಹುಚ್ಚು ಹಿಡಿತಾ ಇತ್ತು. ಅದ್ ಯಾವ ಹುಚ್ಚು, ಎಂಥ ಹುಚ್ಚು? ಸೇಡಿನ ಹುಚ್ಚು, ಪ್ರತೀಕಾರದ ಹುಚ್ಚು, ರೋಷದ ಹುಚ್ಚು. ಆ ಕೊಲೆಗಾರನಿಗೋಸ್ಕರ ಹುಡುಕಾಡದೇ ಇರೋ ಸ್ಥಳ ಇಲ್ಲ, ಅಲ್ಲಿದೇ ಇರೋ ಊರಿಲ್ಲ, ಕಡೇ ಒಂದು ದಿವಸ ಟ್ರೈನ್ನಲ್ಲಿ ಸಿಕ್ಕಾಕೊಂಡ. ಇದೇ ರಿವಾಲ್ವರಿಂದ ಅವನ ಕಥೆನ ಮುಗಿಸ್ಬಿಟ್ಟೆ. ಈ ರಿವಾಲ್ವರ್ ಅನ್ನು ಅಕ್ಯೂಸ್ ರಿವಾಲ್ವರ್ ಜೊತೆ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಕಳಿಸ್ಕೊಡಿ. ದಿ ಕೋರ್ಟ್ ಈಸ್ ಅಡ್ಜರ್ನ್ಡ್ ಅಂಟಿಲ್ ಟುಮಾರೋ. ಯುವರ್ ಆನರ್, ಸತ್ತ ಮನುಷ್ಯನ ದೇಹದಲ್ಲಿದ್ದ ಗುಂಡು ಇಲ್ಲಿರುವ ಎರಡು ರಿವಾಲ್ವರ್ಗೂ ಸಂಬಂಧಪಟ್ಟದಲ್ಲ. ಯುವರ್ ಆನರ್, ನಿಜವಾದ ಕೊಲೆಗಾರ ನಾನು. ಉಪಯೋಗಿಸಿದ ರಿವಾಲ್ವರ್ ಇದು. ಪ್ರಾಸಿಕ್ಯೂಟರ್, ಈ ರಿವಾಲ್ವರ್ ನ ತಕ್ಷಣ ಬ್ಯಾಲಿಸ್ಟಿಕ್ ಎಕ್ಸಾಮಿನೇಷನ್ ಕಳಿಸ್ಕೊಡಿ. ಎಸ್ ಯುವರ್ ಆನರ್. ಎಸ್, ಯು ಕ್ಯಾನ್ ಪ್ರೊಸೀಡ್. ಯುವರ್ ಆನರ್, ಕೊಲೆಯಾಗಿ ಸತ್ತ ಚಂದ್ರು ನನ್ನ ತಾಯಿ ತಮ್ಮ. ಅವನ ಅತ್ಯಾಚಾರಕ್ಕೆ ಬಲಿಯಾಗಿ ಸತ್ತ ಕುಮುದ ನನ್ನ ಸ್ವಂತ ತಂಗಿ. ಮಿಲಿಟರಿಯಲ್ಲಿದ್ದ ನಾನು
ಯುದ್ಧದಲ್ಲಿ ಸತ್ತೆಯನ್ನು ತಪ್ಪು ಸುದ್ದಿ ಕೇಳಿ ನಮ್ಮ ತಂದೆ ಹೃದಯ ಒಡೆದು ಪ್ರಾಣ ಬಿಟ್ರು. ಯುದ್ಧದಲ್ಲಿ ಸತ್ತಿದ್ದು ನಾನಲ್ಲ, ಯುವರ್ ಆನರ್ ನನ್ನ ಕಾಲು. ಆಸೆಯಿಂದ ನನ್ನ ತಂದೆಯನ್ನು ನನ್ನ ತಂಗಿಯನ್ನು ನೋಡಬೇಕು ಅಂತ ಬಂದಾಗ ನಾನು ಕಂಡಿದ್ದು ಹಾಳು ಬಿದ್ದ ನನ್ನ ಮನೆ. ಆ ಸಂದರ್ಭದಲ್ಲಿ ಚಂದ್ರು ನನ್ನನ್ನು ಸಂಸಿ, ಈ ಮನೋಹರ್ ನಿನ್ನ ತಂಗಿನ ಕೆಡಿಸ್ತಾ, ಅದಕ್ಕೆ ಅವಳು ಆತ್ಮಹತ್ಯೆ ಮಾಡಿಕೊಂಡ್ಳು. ಆ ಘಟನೆ ನೋಡಿ ನಿಮ್ಮ ತಂದೆ ಸತ್ರು ಅನ್ನೋ ಸುಳ್ಳು ಕತೆ ಹೇಳಿ ನನ್ನ ತಲೆ ಕೆಡಿಸ್ತಾ. ನಾನು ಮನೋಹರ್ನ ಸೇಡ್ ತೀರಿಸ್ಕೊಳ್ಳೋದಕ್ಕೋಸ್ಕರ ಹುಡುಕ್ತಾನೆ ಇದ್ದೆ. ಆ ದಿವಸ ಮನೋಹರ್ ಪ್ರಯಾಣ ಮಾಡಿದ ಅದೇ ಟ್ರೈನ್ನಲ್ಲಿ ನಾನು ಪ್ರಯಾಣ ಮಾಡಿದೆ. ಕೊಲ್ಲಬೇಕು ಅಂತ ಹೊಡೆದ ಗುಂಡು ತಪ್ಪಿ ಚಂದ್ರು ಬಿತ್ತು. ಯುವರ್ ಆನರ್, ಸತ್ತವನು ಚಂದ್ರನೇ ಅಂತ ಗೊತ್ತಾದ ಮೇಲೆ ಈ ಮನೋಹರ್ನ ಕೊಲ್ಲಬೇಕು ಅಂತ ನಾನು ಎಷ್ಟೋ ಸಲ ಪ್ರಯತ್ನ ಪಟ್ಟೆ. ನನ್ನ ತಂಗಿ ಇವನ ಮೇಲಿಟ್ಟಿದ್ದ ಅಮರ ಪ್ರೇಮ ಇವನ ಕಾಪಾಡ್ತು. ಯುವರ್ ಆನರ್, ಅಪರಾಧಿ ನಾನು. ಬುಲೆಟ್ ಮ್ಯಾಚಸ್ ವಿತ್ ದಿಸ್ ರಿವಾಲ್ವರ್. ಪ್ರಾಸಿಕ್ಯೂಟರ್, ಈ ಕೇಸ್ ರೀಓಪನ್ ಆಗೋ ಇದನ್ನ ಕಸ್ಟಡಿಯಲ್ಲಿಡಿ. ಯೆಸ್ ಯುವರ್ ಆನರ್. ದಿ ಪ್ರೆಸೆಂಟ್ ಕೇಸ್ ಇಸ್ ಡಿಸ್ಮಿಸ್ಡ್.